ಸೊ ಸ್ಯಾಂಡಲ್ವುಡ್ ನಲ್ಲಿ ಒಂದಾದ ಮೇಲೆ ಒಂದು ಬ್ಯಾಡ್ ನ್ಯೂಸ್ ನಾವು ಕೇಳ್ತಾನೆ ಇದ್ದೀವಿ. ನಿನ್ನೆ ದುನಿಯಾ ವಿಜಯ್ ಅವರ ಒಂದು ಇನ್ಸಿಡೆಂಟ್, ಇವತ್ತು ದರ್ಶನ್ ಅವರು ಮಾಡ್ಕೊಂಡಿರುವಂತಹ ಅಪಘಾತ. ಸೊ ಎಲ್ಲವನ್ನ ನೋಡ್ತಾ ಇದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈ ರೀತಿಯ ಬೆಳವಣಿಗೆಗಳು ಯಾಕೆ ಆಗ್ತಾ ಇದೆ? ಚಲನಚಿತ್ರ ಅಂದ್ರೆ ಪರದೆ ಮೇಲೆ ಹೀರೋ ಆಗಿ ನಟಿಸೋರು ಅವರ ನಿಜ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ನೀವು ಕೂಡ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಿಂತ ಮುಂಚೆ ದುನಿಯಾ ವಿಜಯ್ ಅವರು ಅಭಿನಯಿಸಿರುವಂತಹ ಒಂದು ಚಿತ್ರದ ತುಣುಕಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಅಲ್ಲ ಇಷ್ಟೆಲ್ಲ ಮಾತಾಡ್ತಿಲ್ಲ, ಪುಟ್ಸಾಮಣ್ಣ ಅವ್ರು ಗೊತ್ತಾ ಎಷ್ಟು ದೊಡ್ಡ ನಾಟಕದ ಮೇಷ್ಟ್ರು, ಅವ್ರ ಮಗ ಅಣ್ಣವ್ರು ಎಷ್ಟು ಕಷ್ಟಪಟ್ಟು ಮುಂದೆ ಬಂದ್ರು ಅಂತ. ಅಣ್ಣವ್ರನ್ನ ನಿನ್ಗೆ ಹೋಲಿಕೆ ಮಾಡ್ಕೋಬೇಡ, ಬಡವ ರ್ಯಾಸ್ಕಲ್. ಹೌದು ಗುಡ್ಡೆ, ನಾನು ಅಣ್ಣ ಅವರ ಎಡಗಾಲಿನ ಕಿರು ಬೆರಳಿಗೂ ಸಮ ಇಲ್ಲ. ಅಲ್ಲ ಇಷ್ಟೆಲ್ಲ ಮಾತಾಡ್ತಿಲ್ಲ, ಪುಟ್ಸಾಮಣ್ಣ ಅವ್ರು ಗೊತ್ತಾ ಎಷ್ಟು ದೊಡ್ಡ ನಾಟಕದ ಮೇಷ್ಟ್ರು, ಅವ್ರ ಮಗ ಅಣ್ಣವ್ರು ಎಷ್ಟು ಕಷ್ಟಪಟ್ಟು ಮುಂದೆ ಬಂದ್ರು ಅಂತ. ಅಣ್ಣವ್ರನ್ನ ನಿನ್ಗೆ ಹೋಲಿಕೆ ಮಾಡ್ಕೋಬೇಡ, ಬಡವ ರ್ಯಾಸ್ಕಲ್. ಹೌದು ಗುಡ್ಡೆ, ನಾನು ಅಣ್ಣ ಅವರ ಎಡಗಾಲಿನ ಕಿರು ಬೆರಳಿಗೂ ಸಮ ಇಲ್ಲ. ಚಲನಚಿತ್ರದಲ್ಲಿ ಅಭಿನಯ ಮಾಡುವಂತಹ ನಟರು ಅವರನ್ನ ಫಾಲೋ ಮಾಡುವಂತಹ ಅಭಿಮಾನಿಗಳು ತುಂಬಾ ಜನ ಇರ್ತಾರೆ. ಅವರು ನಿಜ ಜೀವನದಲ್ಲಿ ಇರ್ಬೋದು ಅಥವಾ ಅವರು ಪರದೆ ಮೇಲೆ ಮಾಡುವಂತಹ ಅಭಿನಯ ಇರ್ಬೋದು, ಎಲ್ಲವನ್ನ ಕೂಡ ಎಲ್ಲ ಅಭಿಮಾನಿಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈಗ ನಿನ್ನೆ ನಡೆದಿರುವಂತಹ ಇನ್ಸಿಡೆಂಟ್, ದುನಿಯಾ ವಿಜಯ್ ಅವರು ಜೈಲ್ನಲ್ಲಿದ್ದಾರೆ, ಇನ್ನು ರಾತ್ರಿ ನಡೆದಿರುವಂತಹ ಒಂದು ಅಪಘಾತದಿಂದ ದರ್ಶನ್ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಸೊ ಸ್ಯಾಂಡಲ್ವುಡ್ ನಲ್ಲಿ ಏನ್ ಆಗ್ತಾ ಇದೆ, ಮಾದರಿ ಆಗ್ಬೇಕಾಗಿರುವಂತಹ ನಾಯಕರು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ, ಸೊ ಇದನ್ನೇ ಫಾಲೋ ಮಾಡ್ಬೇಕಾ? ಅಪಘಾತ ಆಗಿರೋದು ಕಾರಣ ಈಗ ಪೊಲೀಸರು ತನಿಖೆ ಏನೇನೋ ಮಾಡ್ತಾ ಇದ್ದಾರೆ, ಬಟ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಅವರು ಮದ್ಯವೇ ಅಂದ್ರೆ ಕುಡ್ದಿದ್ರು, ಸೊ ಅಜಾಗರೂಕತೆಯಿಂದ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಹೌದು, ಇಷ್ಟು ದಿನ ಆಗದೆ ಇರುವಂತ ಆಕ್ಸಿಡೆಂಟ್ ನೆನೆ ಯಾಕಾಯ್ತು? ಅಷ್ಟೊಂದು ಅಜಾಗರೂಕತೆ, ಅವರು ನಿರ್ಲಕ್ಷ್ಯವನ್ನ ವಹಿಸಿ ಸೊ ಆ ಒಂದು ಕಾರನ್ನ ಚಲಾಯಿಸಿದ್ದೆ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಮಾಜದಲ್ಲಿ ಒಂದು ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡವರು, ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವವರು ಯುವಕರಿಗೆ, ಯುವ ಪೀಳಿಗೆಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ? ಈ ರೀತಿ ಒಂದಲ್ಲ ಒಂದು ಘಟನೆಗಳು ದಿನವೂ ಕೂಡ ಒಂದು ರೀತಿ ಮೆಸೇಜ್ ಅಂದ್ರೆ ಈ ರೀತಿಯ ಘಟನೆಗಳು ಆಗ್ತಾ ಇರೋದ್ರಿಂದ ಅಭಿಮಾನಿಗಳಲ್ಲೂ ಕೂಡ ಬಹಳನೇ ಬೇಸರ ಇದೆ. ಒಬ್ರು ಕಾಲರ್ ಇದ್ದಾರೆ, ನಮಸ್ತೆ. ಮಾತಾಡಿ ಸರ್. ಈಗ ಸ್ಯಾಂಡಲ್ವುಡ್ ನಲ್ಲಿ ದಿನಾ ಒಂದೊಂದು ರೀತಿ ಬ್ಯಾಡ್ ನ್ಯೂಸ್ ಕೇಳ್ತಾ ಇದ್ದೀವಿ, ನೀವೇನು ಹೇಳ್ತೀರಾ ಈ ಎಲ್ಲ ಘಟನೆಗಳ ಬಗ್ಗೆ? ಮೇಡಮ್ ಅದೇ ಬ್ಯಾಡ್ ನ್ಯೂಸ್ ನಾ ಕೇಳ್ತಾ ಇದ್ದಿ ಅಂತೇನಲ್ಲ, ಆಗ್ತಾ ಇದೆಯಲ್ಲ. ಮಾತಾಡಿ ಸಿದ್ಮಲ್ಲಪ್ಪ ಅವರೇ. ಮೇಡಮ್ ಅವ್ರೆ ಕೇಳ್ತಾ ಇದೆಯಲ್ಲ, ಆಗ್ತಾ ಇದೆ, ಕೇಳ್ತಾ ಇದ್ದೀವಲ್ಲ, ಆಗ್ತೇವೆ, ಆಗ್ತದೆ, ಆದ್ಮೇಲೆ ಕೇಳ್ತಾ ಇದ್ದೀವಿ ಮೇಡಮ್ ಅವ್ರೆ. ನಾವು ಜಾಗರೂಕತೆಯನ್ನ ವಾದ ನಡೆಸಿದ್ರೆ ಏನಾಗಂಗಿಲ್ಲ. ಒಂದು ಎರಡನೇದು, ನಮ್ಮ ದಬ್ಬಾಳಿಕೆ ತೋರಿಸೋದು ಸರಿ ಅನ್ಸಂಗಿಲ್ಲ. ನಿಮಗೆ ಗೊತ್ತಿರಬಹುದು ಸ್ಯಾಂಡಲ್ವುಡ್ ಅಥವಾ ಕನ್ನಡ ಚಿತ್ರರಂಗ ಅಂತ ಹೇಳಿದ್ರೆ ಎಂತಹ ಮೇರು ಕಲಾವಿದರನ್ನ ನಾವು ನೋಡಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಆಳಿದಂತಹ ಕನ್ನಡ ಚಿತ್ರರಂಗ ಇದೀಗ ಎಲ್ಲಿಗ್ ಬಂದಿದೆ? ಮೇಡಮ್ ಅರೆ ಅಭಿಮಾನಿಗಳು ಪಟ್ಟಬಹುದು ಮೇಡಮ್. ಅಭಿಮಾನಿಗಳು ಪಟ್ಟಬಿಡುತ್ತೆ ಈ ರೀತಿ ಆದ್ರೆ. ಅಭಿಮಾನಿಗ ಪಟ್ಟಬಹುದು, ಅಭಿಮಾನಿ ಸಂಘ ಅವರಿಂದ ಇರ್ತಕ್ಕಂತ ಗೌರವ ಕಳ್ಕೊಳ್ಳೋದ್ರೆ ಮೇಡಮ್ ಅವರು. ಈ ರೀತಿ ಘಟನೆಗಳಾಗೋದ್ರಿಂದ ಅಭಿಮಾನಿಗಳು ಅವರು ಏನ್ ಅಭಿಮಾನ ತೋರಿಸ್ತಾರ ಅದೆಲ್ಲ ಕಡಿಮೆ ಆಗುತ್ತೆ ಅನ್ನೋದು ನೀವು ಹೇಳೋದು. ಯಾಕೆ ಈ ತರ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಅಷ್ಟೊಂದು ಬೇಜವಾಬ್ದಾರಿನ ಹಾಗಾದ್ರೆ, ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳು ಮಾಡುವಂತಹ ಕೆಲ್ಸನ ಇದು? ಜವಾಬ್ದಾರಿ ಮೇಡಮ್, ಜವಾಬ್ದಾರಿಯಿಂದ. ಎಸ್, ಥ್ಯಾಂಕ್ ಯು ಸಿದ್ಮಲ್ಲಪ್ಪ ಅವರೇ ಕರೆ ಮಾಡಿದಕ್ಕೆ. ಶಶಿಕಲಾ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಶಶಿಕಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ. ಅದೇ ತುಂಬಾ ಬೇಜಾರಾಯ್ತು. ದುನಿಯಾ ವಿಜಯ್ ಅವ್ರ ಫಿಲಂ ನೋಡ್ತೀವಿ, ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಫಿಲಂ ಅಲ್ಲಿ, ದರ್ಶನ್ ಅವ್ರು ಅಷ್ಟೇ. ಅದೇ ತುಂಬಾ ನೋಡಿ ತುಂಬಾ ಬೇಜಾರಾಯ್ತು ನೋಡಿ, ಆತರ ಎಲ್ಲ ಹೊಡಿತಾರೆ. ಅದು ಒಂದೆರಡು ಕೇಸ್ ಎಲ್ಲ ತುಂಬಾ ಒಂದ್ ಐದಾರು ವರ್ಷದಿಂದ ಅವ್ರ ಬಗ್ಗೆನೆ ಟಿವಿಲಿ ಯಾವಾಗ್ಲೂ ಬರ್ತಾ ಇರತ್ತೆ. ತುಂಬಾನೇ ಬೇಜಾರಾಯ್ತು. ಅವ್ರು ಆಕ್ಚುಲಿ ಜನರಿಗೆ ಒಳ್ಳೆ ಹೇಳ್ಬೇಕು, ಮಾಹಿತಿ ಕೊಡ್ಬೇಕು, ಬುದ್ಧಿ ಹೇಳ್ಬೇಕು, ಚಂದ ಸಂಸಾರ ಮಾಡ್ಬೇಕು. ಸಂಸಾರದಲ್ಲೂ ಗಲಾಟೆ, ಈ ತರ ಹೊರಗಡೆನೂ ಗಲಾಟೆ ನೋಡಿದ್ರೆ ಅವ್ರ ಫ್ಯಾನ್ಸ್ ಅವ್ರು ಇವ್ರು ನೋಡ್ಕೊಂಡು ಏನ್ ಕಲಿತಾರೆ? ಒಳ್ಳೇದೇನು ಕಲಿಯಲ್ಲ. ಇವ್ರು ಈ ತರ ಮಾಡ್ತಾರೆ, ನಾವೇನ್ ಮಾಡಿದ್ರೆ ಅನ್ನೋ ತರ ಬಂದ್ಬಿಡತ್ತೆ ಅವ್ರ ಮನ್ಸಲ್ಲಿ ಅಲ್ವಾ? ಹೌದ್ ಹೌದು. ದರ್ಶನ್ ಅವ್ರ ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳ್ತೀರಾ? ನಿನ್ನೆ ಆಕ್ಸಿಡೆಂಟ್ ಆಗಿದೆ, ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ.
ಅದೇ ಅದು ತುಂಬಾ ನೋಡಿ ಬೇಜಾರಾಯ್ತು. ಅವ್ರು ಒಳ್ಳೆ ತುಂಬಾ ಆಕ್ಟ್ರೆಸ್, ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಫಿಲಮ್ ಅಲ್ಲಿ ಎಲ್ಲ. ಆದ್ರೂ ಅವ್ರು ಏನಂತ ಗೊತ್ತಾಗ್ತಾ ಇಲ್ಲ, ನ್ಯೂಸ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅವ್ರ ಬಗ್ಗೆ. ಅಲ್ಲ, ಪೊಲೀಸ್ ಅವರು ಕೂಡ ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಬಟ್ ಯಾವ ಕಾರಣಕ್ಕೆ ಆಕ್ಸಿಡೆಂಟ್ ಆಯ್ತು ಅನ್ನೋದು ಮೇಲ್ನೋಟಕ್ಕೆ ಅವರು ಕುಡ್ದಿದ್ರು, ಕುಡ್ದು ವಾಹನ ಚಾಲನೆ ಮಾಡ್ತಾ ಇದ್ರು ಅಂತ. ಸೊ ಸಮಾಜಕ್ಕೆ ಮಾದರಿ ಆಗ್ಬೇಕಾಗಿರೋರು ಇಂತಹ ಕೆಲಸಗಳನ್ನ, ಎಡವಟ್ಟುಗಳನ್ನ ಮಾಡ್ಕೊಂಡ್ರೆ ಯುವ ಪೀಳಿಗೆ ಅವ್ರ ಮೇಲೆ ಬೇರೆ ರೀತಿಯ ಪ್ರಭಾವ ಬೀರುತ್ತೆ. ಕರೆಕ್ಟ್ ಮೇಡಮ್, ಅದೇ ತುಂಬಾ ನೋಡಿ ಅಲ್ಲ, ನಮ್ ಮಕ್ಳು ನ್ಯೂಸ್ ಚಾನಲ್ ನೋಡ್ಲಿಕ್ಕೆ, ಇವ್ರು ಮೊನ್ನೆ ಅಷ್ಟೇ ಅವ್ರು ದರ್ಶನ್ ಅವ್ರದ್ದು ಒಂದ್ ಫಿಲಂ ನೋಡಿದ್ರು, ತುಂಬಾ ಖುಷಿ ಆಯ್ತು ನೋಡಿ, ಫ್ಯಾಮಿಲಿ ಸೆಂಟಿಮೆಂಟ್ ಇರೋ ಫಿಲಂ. ಈಗ ನೋಡಿದ್ರೆ ಈ ತರ ವಿಜಯ್ ಅವ್ರದ್ದು ಮೊನ್ನೆ ಅಷ್ಟೇ ಒಂದ್ ಫಿಲಂ ನೋಡಿ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಈಗ ಈ ತರ ಟಿವಿ ಒಂದ್ಸಲ ತೋರಿಸ್ತಾರೆ, ಅವ್ರು ಒಳ್ಳೆಯವ್ರ ಆಗಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ, ಆಮೇಲೆ ಪುನಃ ಅವ್ರದ್ದೇನೋ ಒಂದ್ ಕೇಸ್ ಬಂದ್ಬಿಡತ್ತಲ್ಲ, ಅದೆಲ್ಲ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅವ್ರದ್ದು ನಮ್ಮ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ವಿಜಯ್ ಅವ್ರ ಫ್ಯಾನ್, ತುಂಬಾ ಬೇಜಾರಾಯ್ತು ಮೇಡಮ್ ನೋಡಿ. ಓಕೆ, ಥ್ಯಾಂಕ್ ಯು ಶಶಿಕಲಾ ಅವರೇ ಕರೆ ಮಾಡಿದಕ್ಕೆ. ದರ್ಶನ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ದರ್ಶನ್ ಅವರೇ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ, ಎರಡು ಇನ್ಸಿಡೆಂಟ್ ಸ್ಯಾಂಡಲ್ವುಡ್ ನಲ್ಲಿ ನಡೆದೋಗ್ಬಿಟ್ಟಿದೆ. ಸ್ಯಾಂಡಲ್ವುಡ್ ಅಲ್ಲಿ ಮೇಡಮ್ ದುನಿಯಾ ವಿಜಿತ್ ಬಿಡಿ ಇವ್ರದ್ದು ತುಂಬಾ ಆಗಿದ್ದು ಅನ್ಎಸ್ಪೆಕ್ಟ್ ಅಂತ ನಮಗೆ ಮತ ಹೇಳ್ಬೋದು. ಏನ್ ಮಾಡಕ್ಕಾಗಲ್ಲ, ಆ ಟೈಮಲ್ಲಿ ಮಳೆ ಬೇರೆ ಬರ್ತಾ ಇತ್ತು, ಅವ್ರಿಗೇನು ಕಂಟ್ರೋಲ್ ಸಿಕ್ಕಿಲ್ಲ ಅನ್ಸುತ್ತೆ. ತುಂಬಾ ಸ್ಪೀಡ್ ಅಲ್ಲಿ ಇದ್ರು ಅಂತ ಹೇಳಿ ಸದ್ಯದ ಮಾಹಿತಿ. ಅಲ್ಲ, ಮಳೆ ಇರುವಾಗ ಸ್ಪೀಡ್ ಲಿಮಿಟ್ ಇರುತ್ತೆ, ಸೊ ಅದ್ರಲ್ಲಿ ಬರ್ತಾ ಇರ್ಲಿಲ್ಲ, ತುಂಬಾನೇ ಸ್ಪೀಡ್ ಅಲ್ಲಿ ಕಾರ್ ಬರ್ತಾ ಇತ್ತು, ಅದಕ್ಕೆ ಈ ಆಕ್ಸಿಡೆಂಟ್ ಆಗಿರೋದು ಆಗಿದೆ ಅನ್ಸುತ್ತೆ ಮೇಡಮ್. ಅಂದ್ರೆ ತುಂಬಾ ಬೇಜಾರಾಗಿದೆ, ನಾವು ಅವ್ರ ಅಭಿಮಾನಿ, ನಮ್ಗೂ ತುಂಬಾ ಬೇಜಾರಾಗಿದೆ. ಅಲ್ಲ, ಬಹುಶಃ ಈಗ ನಾವು ಸ್ಯಾಂಡಲ್ವುಡ್ ಅಂತ ಹೇಳಿದಾಗ ದೊಡ್ಡ ದೊಡ್ಡ ನಟರನ್ನ ನಾವು ಈ ಹಿಂದೆಯಿಂದ ನೋಡ್ಕೊಂಡು ಬಂದಿದ್ದೀವಿ, ಯಾವತ್ತೂ ಆಗದೆ ಇರುವಂತಹ, ನಾವು ಯಾವತ್ತು ಕೇಳದೆ ಇರುವಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ನೀವು ದರ್ಶನ್ ಅವರ ಅಭಿಮಾನಿನಾ? ಬೇಗ ಅವರು ಗುಣಮುಖರಾಗಿ ಬರ್ಲಿ ಅನ್ನೋದು ಕೂಡ ನಮ್ಮ ಆಶಯ. ಥ್ಯಾಂಕ್ ಯು ದರ್ಶನ್ ಅವರೇ ಕರೆ ಮಾಡಿದಕ್ಕೆ. ಕುಣಿಗಲ್ನಿಂದ ಪೂರ್ಣಿಮಾ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಪೂರ್ಣಿಮಾ ಅವರೇ. ನಮಸ್ತೆ. ಮಾತಾಡಿ. ನಾನ್ ದರ್ಶನ್ ತುಂಬಾ ಅಭಿಮಾನಿ, ಅವ್ರ ಕಡೆ ತುಂಬಾ ಇಷ್ಟ, ಅವ್ರ ಫಿಲಂ ಸ್ಕೂಲ್ ಎಲ್ಲ ನೋಡ್ತೀವಿ. ಆದ್ರೆ ಅವರೇ ಈ ತರ ಆಕ್ಸಿಡೆಂಟ್ ಮಾಡೋದು ಸರಿಯಲ್ಲ. ದುನಿಯಾ ವಿಜಯ್ ಅವರು ಅಷ್ಟೇ, ಅವ್ರಿಗೊಬ್ರು ಮಾದರಿಯಾಗಿರ್ಬೇಕು. ಅವ್ರಿಗೆ ಈ ತರ ಬೇರೆ ಮೇಲೆ ಅವೇ ಮಾಡೋದು ಇದ್ನ ಮಾಡಿ ಅಭಿಮಾನಿಗಳು ಇನ್ ಯಾವ ತರ ಅವ್ರು ಮಾಡ್ಬೋದು? ಇವರು ಇವರಿಂದ ಒಳ್ಳೆಯದನ್ನ ತಿಳ್ಕೋಬೇಕು ಬೇರೆಯವರು. ಹೌದು, ಇವರ ಕೆಟ್ಟ ಸಂದೇಶನ ಬೇರೆಯವ್ರಿಗೆ ರವಾನೆ ಮಾಡ್ತಾವ್ರು. ಇದ್ರಿಂದ ತುಂಬಾ ಎಲ್ಲ ಅಭಿಮಾನಿಗಳು ತುಂಬಾ ಬೇಜಾರು ಪಟ್ಟಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಪೂರ್ಣಿಮಾ ಅವರೇ ಕರೆ ಮಾಡಿದಕ್ಕೆ. ಗದಗಿಂದ ರೋಷನ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ರೋಷನ್ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ ಎರಡು ಇನ್ಸಿಡೆಂಟ್ ಬಗ್ಗೆ? ಮೇಡಮ್ ಫಸ್ಟ್ ಆಫ್ ಆಲ್ ನಾವು ತುಂಬಾ ದರ್ಶನ್ ಫ್ಯಾನ್ ಮೇಡಮ್, ದೊಡ್ಡ ಅಭಿಮಾನಿ ಮೇಡಮ್ ದರ್ಶನ್, ಆದ್ರೆ ಈ ತರ ನೋಡ್ಬಿಟ್ಟು ನಮ್ಗೆ ಸಿಕ್ಕಾಪಟ್ಟೆ ಬೇಜಾರ ಆಯ್ತು. ಬೇಜಾರಾಗಿದೆ. ಓಕೆ. ಹಾ ಮೇಡಮ್, ಬಹಳ ಬೇಜಾರಾಗಿದೆ ಮೇಡಮ್ ಮನ್ಸಿಗೆ. ಅದು ಆಕ್ಚುಲಿ ಏನಾಗಿದೋ ಏನ್ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ ಮೇಡಮ್, ಡೀಟೇಲ್ಸ್ ಏನು ಕೊಡ್ತಾ ಇಲ್ಲ ಕರೆಕ್ಟ್ ಆಗಿ. ಅಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಬಟ್ ಅಜಾಗರೂಕತೆಯಿಂದಾನೇ ಇದು ಆಕ್ಸಿಡೆಂಟ್ ಆಗಿದೆ. ಸ್ವಲ್ಪ ಜವಾಬ್ದಾರಿ ಇರುವಂತಹ ಸ್ಥಾನದಲ್ಲಿ ಇರೋರು ಎಲ್ಲೋ ಒಂದ್ ಕಡೆ ಸ್ಪೀಡ್ ಆಗಿ ಹೋಗಿದ್ದು ಅದು ಕಂಟ್ರೋಲ್ಗೆ ಸಿಕ್ಕಿಲ್ಲ. ಮೈಸೂರಲ್ಲಿ ಬೆಂಗಳೂರಿನಲ್ಲಿ ಫಸ್ಟ್ ಆಫ್ ಆಲ್ ಅವರು ಸ್ಪೀಡ್ ಆಗಿ ಎದಕ್ಕೆ ಹೋಗ್ತಾರೆ, ಎದಕ್ಕೆ ಹೋಗಿದ್ದಾರೆ ಅಂತ ಅದು ಫಸ್ಟ್ ಇನ್ವೆಸ್ಟಿಗೇಟ್ ಮಾಡ್ಬೇಕು ಮೇಡಮ್. ಸದ್ಯಕ್ಕೆ ಕುಡ್ದಿದ್ರು ಅನ್ನೋದು ಡೀಟೇಲ್ ನಮ್ಗೆ ಸಿಕ್ಕಿರೋದು. ಅಲ್ಲ ಮೇಡಮ್, ಕನ್ಫರ್ಮ್ ಇದೆಯಾ ಮೇಡಮ್? ಅದು ಕನ್ಫರ್ಮ್ ಆದ್ರೆ ಹೇಳಿ ಮೇಡಮ್ ಆ ತರ. ಅಲ್ಲ, ಈಗ ಇನ್ವೆಸ್ಟಿಗೇಷನ್ ಕೂಡ ಅದೇ ಆಂಗಲ್ ಅಲ್ಲಿ ಆಗ್ತಾ ಇದೆ, ಹಾಗಾಗಿ. ಹೌದು, ಆಗ್ತಾ ಇದೆ, ಬಟ್ ಅವರು ಜನರಿಗೆ ಮಾದರಿ ಆಗಿದ್ದರು, ಅದಕ್ಕಾಗಿ ಸ್ವಲ್ಪ ಬೇಸರ ಆಗ್ತಾ ಇದೆ ಬಹಳ ಈ ತರ ನೋಡಿದ್ರೆ. ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ದರ್ಶನ್ ಅವ್ರಿಗೆ, ಎಲ್ರಿಗೂ ಕೂಡ ಬೇಸರದ ವಿಷಯವೇ. ಥ್ಯಾಂಕ್ ಯು ರೋಷನ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಓಕೆ, ಈಗ ಎರಡು ಇನ್ಸಿಡೆಂಟ್, ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ, ಅಂದ್ರೆ ಈ ರೀತಿ ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ. ತಿಳಿದು ಆಗಿದ್ಯಾ ಅಥವಾ ತಿಳಿದೇ ಆಗಿದ್ಯಾ ಅನ್ನೋದು ಇಲ್ಲಿ ಚರ್ಚೆ ಅಲ್ಲ, ಯಾಕಂದ್ರೆ
ಒಬ್ಬರು ಜವಾಬ್ದಾರಿಯುತಂತಹ ಸ್ಥಾನದಲ್ಲಿರೋರು ಅವರನ್ನ ಫಾಲೋ ಮಾಡುವಂತಹ ನೂರಾರು ಅಭಿಮಾನಿಗಳಿರುವಾಗ ಅವರು ಸಮಾಜದಲ್ಲಿ ಯಾವ ರೀತಿ ಅವರನ್ನ ಅವರು ಗುರುತಿಸ್ಕೊಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ದರ್ಶನ್ ಅವರು ಮೈಸೂರಿನಲ್ಲಿದ್ರು, ಸೊ ಅಲ್ಲಿ ಅವರಿಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ, ಎಲ್ರಿಗೂ ಕೂಡ ಗೊತ್ತು ಅವರು ಪ್ರಾಣಿಗಳಂದ್ರೆ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ಹೇಳಿ ನಿನ್ನೆ ಝೂಗೂ ಕೂಡ ಹೋಗಿದ್ರು, ಹಾಗೆ ಅರಮನೆ ಮೈದಾನದಲ್ಲಿ ಆನೆಗಳು ತಾಲೀಮು ನಡೆಸ್ತಾ ಇದ್ದಾವಲ್ಲ ದಸರಾಗೆ, ಸೊ ಎಲ್ಲಾ ಕಡೆ ವಿಸಿಟ್ ಕೂಡ ಮಾಡಿದ್ರು. ಬಟ್ ಸಂಜೆ ಆದ್ಮೇಲೆ ಏನಾಯ್ತು, ಯಾವುದೋ ಒಂದು ಪಾರ್ಟಿ ಇತ್ತಂತ, ಅಲ್ಲಿಗೂ ಹೋಗಿ ಪಾರ್ಟಿನ ಮುಗಿಸ್ಕೊಂಡು ಪ್ರಜ್ವಲ್ ದೇವರಾಜ್ ಹಾಗೆ ದೇವರಾಜ್ ಅವರು ಜೊತೆಗೆ ದರ್ಶನ್ ಅವರು ಬರ್ತಾ ಇದ್ರು ವಾಪಸ್ ಬೆಂಗಳೂರಿಗೆ. ಆ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿರೋದು, ಬಟ್ ಅವರು ಕುಡ್ದಿದ್ರು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ, ಬಟ್ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ. ಸೊ ಇದೇ ಆಂಗಲ್ ನಲ್ಲಿ ಈಗ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಬಟ್ ಎಲ್ಲವೂ ಕೂಡ ಗೊತ್ತಾಗುತ್ತೆ ಪೊಲೀಸರಿಗೆ ಏನು ಯಾವ ರೀತಿ ಅವ್ರ ವಿಚಾರಣೆಯನ್ನ ನಡೆಸಿ ಏನ್ ತನಿಖೆಯ ಮೂಲಕ ಏನ್ ಹೇಳ್ತಾರೆ ಅನ್ನೋದು. ಬಟ್ ಸದ್ಯಕ್ಕೆ ಈಗ ದರ್ಶನ್ ಅವರು ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸೊ ಓಕೆ, ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ಕೇಶವಮೂರ್ತಿ ಅಂತ. ನಮಸ್ತೆ ಕೇಶವಮೂರ್ತಿ ಅವರೇ. ನಮಸ್ತೆ ಮೇಡಮ್. ಮಾತಾಡಿ, ಈ ಸ್ಯಾಂಡಲ್ವುಡ್ ನಲ್ಲಿ ಆಗಿರುವಂತಹ ಎರಡು ಘಟನೆಗಳು ಏನ್ ಹೇಳ್ತೀರಾ? ಇವರೇ ಒಬ್ರು ಮಾದರಿ ಆಗಿ ಈಗ ಮತ್ತೊಬ್ರು ಮಾದರಿ ಆಗಿರ್ಬೇಕು ಇವರು. ಅದರಿಂದ ಇವರು ಅನಾಹುತಗಳು ಜಾಸ್ತಿ ಆಗ್ತಿದೆ. ಈ ಓವರ್ ಸ್ಪೀಡ್ ಅನ್ನೋದು ಜಾಸ್ತಿ ಆಗಿದೆ ಮೇಡಮ್. ಹೌದು, ಈ ಓವರ್ ಸ್ಪೀಡ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಫಸ್ಟ್ ಏನ್ ಮಾಡ್ಬೇಕು, ಈ ಕಂಪ್ನಿ ಅವ್ರಿಗೆ ಹೇಳ್ಬಿಟ್ಟು ಸ್ಪೀಡ್ ಲಿಮಿಟ್ ಕೊಡಿಸ್ಬೇಕು ಮೇಡಮ್. ಈ ಓನ್ ವೈಟ್ ಬೋರ್ಡ್ ಗಾಡಿಗೆ 100 ಸ್ಪೀಡ್, ಎಲ್ಲೋ ಬೋರ್ಡ್ ಗೆ 80 ಸ್ಪೀಡ್ ಅಂತ ಕೊಟ್ರೆ ಈ ಲಿಮಿಟ್ ಇತ್ತು ಅಂದ್ರೆ ಯಾವ್ದು ಅನಾಹುತ ಆಗೋದಿಲ್ಲ. ದಯವಿಟ್ಟು ಇದೊಂದು ನಿಮ್ಮ ಕಡೆಯಿಂದ ಇದೊಂದು ಎಲ್ಲಾರ್ಗೂ ವಿಷಯ ತಿಳಿಸಿ ಇದೊಂದು ವ್ಯವಸ್ಥೆ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಮೇಡಮ್. ಬಹುಶಃ ಅವ್ರದ್ದು ಐಷಾರಾಮಿ ಕಾರ್ ಆಗಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಅಕಸ್ಮಾತ್ ಬೇರೆ ಯಾವ್ದಾದ್ರು ವೆಹಿಕಲ್ ಆಗಿದ್ದಿದ್ರೆ ಅವ್ರು ಹೋಗಿ ಗುದ್ದಿರುವ ಆ ರಭಸವನ್ನ ನೋಡ್ತಾ ಇದ್ರೆ ಭಯ ಆಗುತ್ತೆ. ಹೌದು ಮೇಡಮ್, ಈಗ ಇಷ್ಟ ಆಗಿರೋದು ಪರವಾಗಿಲ್ಲ, ಯಾವ್ದಾದ್ರು ಇನ್ನೊಂದು ಗಾಡಿ ಆಕ್ಸಿಡೆಂಟ್ ಆಗಿದ್ದಿದ್ರೆ ಎದುರಾಳಿಗೆ ಏನಾದ್ರು ತೊಂದರೆ ಆಗಿದ್ರೆ ಅವಾಗ ದೊಡ್ಡ ಅನಾಹುತ ಆಗೋದು. ಹೌದು, ಆದ್ರಿಂದ ಇದು ಸ್ಪೀಡ್ ಲಿಮಿಟ್ ಮಾಡಿದ್ರೆ ದಯವಿಟ್ಟು ಇದೊಂದು ಸ್ಪೀಡ್ ಲಿಮಿಟ್ ಎಲ್ಲಾ ವೆಹಿಕಲ್ಗೂ ಮಾಡ್ಬೇಕು. ಐಷಾರಾಮಿ ಕಾರ್ ಆಗ್ಲಿ, ಯಾವ್ದು ಲಿಮಿಟ್ ಮೀಡಿಯಂ ಕಾರ್ ಆದ್ರೂ ಆಗ್ಲಿ, ಒಂದು ಲಿಮಿಟ್ ಸ್ಪೀಡ್ ಇದ್ರೆ ಯಾವ್ದು ಅನಾಹುತ ಆಗೋದಿಲ್ಲ, ಕಮ್ಮಿ ಆಗುತ್ತೆ ಅವಾಗ. ಇಷ್ಟೊಂದು ಅನಾಹುತ ಆಗೋದೇ ಇಲ್ಲ ಮೇಡಮ್. ಇಷ್ಟೇಳಿ ನಮ್ಮ ಒಂದು ದುನಿಯಾ ವಿಜಯ್ ಅವರ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅದು ದುನಿಯಾ ವಿಜಯ್ ಅವರು ಅದ್ ಏನಕ್ ಮಾಡ್ತಿದ್ದಾರೆ, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಗೊತ್ತಿಲ್ಲ. ಜನಗಳ ಜೊತೆ ಎಲ್ಲ ಚೆನ್ನಾಗಿರ್ಬೇಕು, ಇವರು ಸುಮ್ಸುಮ್ನೆ ಸಣ್ಣ ಸಣ್ಣ ವಿಷಯದನ್ನೆಲ್ಲ ದೊಡ್ಡ ದೊಡ್ಡ ಮಾಡಿ ಇದ್ ಮಾಡ್ತಿದ್ದಾರೆ. ಅದರಿಂದ ಇವ್ರಿಗೆ ನಾವು ಬುದ್ಧಿ ಹೇಳೋದಲ್ಲ, ಇವರಿಂದ ನಾವು ಕಲಿಬೇಕಾಗಿರೋದ್ರಿಂದ. ಇವರೇ ತಪ್ಪು ಮಾಡ್ತಿದ್ರೆ ಇನ್ನು ನಾವು ಹೆಂಗ್ ಕಲಿಬೇಕು ಜನಗಳು ಅನ್ನೋದು ಗೊತ್ತಾಗ್ತದೆ. ಅವರು ನಮ್ಗೆ ಮಾದರಿಯಾಗಿ ತೋರಿಸ್ಬೇಕು ಅಂದ್ರೆ ಅಭಿಮಾನಿಗಳು ಯಾರಿದ್ದಾರೆ ಅವ್ರಿಗೆ ಮಾದರಿಯಾಗಿ ತೋರಿಸ್ಬೇಕು. ಬಟ್ ಅಭಿಮಾನಿಗಳ ಹತ್ರನೇ ಅವ್ರು ಹೇಳಿಸ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ, ಹೇಳಿಸ್ಕೊಳ್ಳೋ ರೀತಿ ಆಗಿದೆ. ಈಗಿನ ಚಲನಚಿತ್ರ ಆಗೆಲ್ಲ ಮಾಡ್ತಿದ್ರು, ರಾಜ್ಕುಮಾರ್, ಸುದೀಪ್ ಶ್ರೀನಿವಾಸ್, ವಜ್ರ ಮುನಿ ಅವರೆಲ್ಲ ಎಂತೆಂತ ಆಚರಿಸ್ಕೊಂಡಿದ್ರು, ಅವ್ನ್ ನೋಡಿ ಕಲಿತಾ ಇದ್ರು. ಇವತ್ತು ಇವ್ರ ನೋಡಿ ಕಲಿಬೇಕೋ ಬೇಡ ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗಿದೆ ಮೇಡಮ್. ನಿಜವಾಗ್ಲು, ಯಾಕಂದ್ರೆ ಈ ಹಿಂದೆ ನಾವ್ ಈ ತರ ಘಟನೆಗಳು ಕೇಳೇ ಇರ್ಲಿಲ್ಲ, ಕೇಳಿರಲಿಲ್ಲ ಮುಂದೆ ಎಲ್ಲ. ಅದೆಲ್ಲ ಅವಾಗೆಲ್ಲ ಎಷ್ಟು ಸೇಫ್ಟಿ ಇತ್ತು, ಈಗ ಏನ್ ಸೇಫ್ಟಿ ಇಲ್ಲ. ಇವ್ರದೇ ರಾಜ, ಇವರೇ ಮಂತ್ರಿ, ಇವ್ರದೇ ದರ್ಬಾರ್ ಅನ್ನಂಗಾಗಿದೆ. ಇದೆಲ್ಲ ಸ್ವಲ್ಪ ಕಡಿವಾಣ ಹಾಕ್ಬೇಕಂದ್ರೆ ಈ ವೆಹಿಕಲ್ ಮಾತ್ರ ಫಸ್ಟ್ ನಾನು ಹೇಳೋದು ಸ್ಪೀಡ್ ಲಿಮಿಟ್ ಹಾಕ್ಲೇಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಕೇಶವಮೂರ್ತಿ ಅವರೇ, ಒಂದ್ ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ದೊಡ್ಡಬಸಪ್ಪ ಅಂತ ಹಾವೇರಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ದೊಡ್ಡಬಸಪ್ಪ ಅವರೇ. ನಮಸ್ಕಾರ ಮೇಡಮ್. ಸ್ಯಾಂಡಲ್ವುಡ್ ನಲ್ಲಿ ಆಗಿರುವಂತ ಎರಡ್ ಘಟನೆ ಬಗ್ಗೆ ಏನ್ ಹೇಳ್ತೀರಾ? ನೋಡಿ ಮೇಡಮ್, ಅವರ ಪಾಪ, ಅವರು ರಿಯಲ್ ಬೇರೆ, ರಿಯಲ್ ಬೇರೆ. ಓಕೆ, ಈಗ ರೀಲ್ ನೋಡಿದಾಗ ನಮ್ಗೆ ಒಳ್ಳೆ ತನ ಕಾಣಿಸ್ತದ್ರಿ ಮೇಡಮ್. ಈಗ ಆಕ್ಸಿಡೆಂಟ್ ಸರ್ವೇಸ್ ಆದ್ರಿ ಮೇಡಮ್, ಆಕ್ಸಿಡೆಂಟ್ ಹೇಳಿ ಕೇಳಿ ಬರೋದಲ್ರಿ, ಗುರ್ತಾಗಲ್ಲ ಯಾವ ಟೈಮ್ ಏನಾಗತಿ ಅಂತ ಗುರ್ತಾಗಲ್ಲ. ಈಗ ಪರಿಸ್ಥಿತಿ ಏನಾಗಿರ್ತೈತಿ ಅಂದ್ರೆ ನೋವು, ಈಗ ಇದ್ರಿಗೆ ನೋವು ಆಕತಿ ಅಂತ ಯಾರಿಗೂ ಗುರ್ತಿರಲ್ಲ ಮೇಡಮ್. ಆಕ್ಸಿಡೆಂಟ್ ಅನ್ನೋದೇ ಹೆಸರಲ್ಲೇ ಇದೆ, ಆಕ್ಸಿಡೆಂಟ್ ಆಗಿ ಆಗಿರೋದು. ಸೊ ಅದ ಏನು ಹೇಳಕ್ ಬರಲ್ಲ ಅಂತ ನೀವು ಹೇಳೋದು. ಬಟ್ ದುನಿಯಾ ವಿಜಯ್ ಅವ್ರದ್ದು ಇನ್ಸಿಡೆಂಟ್ ನೋಡಿದ್ರೆ ಏನ್ ಅನ್ಸತ್ ನಿಮ್ಗೆ? ಅದ್ರಿ ಮೇಡಮ್, ಅದಾದ್ರು ಹಂಗರಿ ಅದು ಪೂರ್ತಿ ಒಳಗಲ್ಲೂ ಗುರ್ತಾಗಲ್ರಿ ಮೇಡಮ್. ಅಲ್ಲ, ದೊಡ್ಡಬಸಪ್ಪ ಅವ್ರೆ, ನೀವ್ ಹೇಳಿದ್ರಿ ರೀಲ್ ಅಲ್ಲಿ ಬೇರೆ, ರಿಯಲ್ ಆಗಿ ಬೇರೆ ಇರ್ತಾರೆ ಅಂತ ಹೇಳ್ಬಿಟ್ಟು, ಯಾಕೆ ರೀಲ್ ಅಲ್ಲಿ ಅವ್ರನ್ನ ಅವ್ರು ತೋರಿಸ್ಕೊಳ್ಳೋ ರೀತಿ ನಿಜ ಜೀವನದಲ್ಲಿ ಯಾಕೆ ಇರೋದಿಲ್ಲ? ತೋರಿಸಬೇಕ್ರಿ ಅವ್ರು, ಒಳ್ಳೆತನ ತೋರಿಸಬೇಕ್ರಿ. ಹೌದೌದ್ರಿ, ಅಲ್ವಾ, ತೋರಿಸ್ಬೇಕು. ಯಾಕಂದ್ರೆ ಪರದ ಮೇಲೆ ಇಷ್ಟಪಡುವಂತಹ ಜನರು ಅವರ ನಿಜ ಜೀವನದಲ್ಲಿ ಹೇಗಿರ್ತಾರೆ ಅದನ್ನು ಫಾಲೋ ಮಾಡೋರು ಇರ್ತಾರೆ ಅಭಿಮಾನಿಗಳು. ಎಲ್ಲ ಸರ್ವೇ ಸಾಧಾರಣ ಜನ
ಕೋಟಿ ಗಂಟ್ಲೆ ಜನ ಅವ್ರನ್ನ ನಮ್ರು ಇವ್ರು ಒಳ್ಳೆಯವರು ಇವ್ರ ಪೂಜ್ಯ ಭಾವನೆಯಿಂದ ಕಾಣ್ತಿರ್ತಾರೆ. ಹೌದು, ಪೂಜ್ಯ ಭಾವನೆಯಿಂದ ಕಾಣೋರು ಅವರು ಒಳ್ಳೆತನ ಮಾಡ್ಕೊತೈತಿ. ಹೌದಲ್ರಿ ಮೇಡಮ್? ಹೌದು ಹೌದು. ಓಕೆ, ಥ್ಯಾಂಕ್ ಯು ದೊಡ್ಡಬಸಪ್ಪ ಅವರೆ ಕರೆ ಮಾಡಿದಕ್ಕೆ. ಬಲರಾಮ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಬಲರಾಮ್ ಅವರೆ. ಮೇಡಮ್ ನಮಸ್ತೆ, ಮಾತಾಡಿ. ಮೇಡಮ್ ಇದು ನೀವು ಇನ್ನೇನು ಎರಡು ಹೀರೋಗಳ ಬಗ್ಗೆ ತೋರಿಸ್ತಾ ಇದೀರಲ್ಲ, ಅದರಲ್ಲಿ ನೀವ್ ಹೇಳ್ತಾ ಇದ್ರೆ ದರ್ಶನ್ ಅವ್ರು ಕುಡ್ದಿದ್ದಾರೆ ಅಂತ. ನಾವು ಹೇಳ್ತಿಲ್ಲ, ನಾವು ಹೇಳಿಲ್ಲ. ಬಟ್ ಸದ್ಯಕ್ಕೆ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಪೊಲೀಸರು ಅದೇ ತರ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಅಷ್ಟೇ. ಬಟ್ ನಾವು ಅದನ್ನ ಕ್ಲಾರಿಫೈ ಮಾಡಿಲ್ಲ, ನಾವು ಕುಡ್ದಿದ್ದಾರೆ ಅಂತ ಹೇಳಿಲ್ಲ. ಓಕೆ, ಥ್ಯಾಂಕ್ ಯು ಬಲರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಸೊ ನಿನ್ನೆ ಅಷ್ಟೇ ದುನಿಯಾ ವಿಜಯ್ ಅವರು ಮಾಡ್ಕೊಂಡಂತಹ ಒಂದು ಅವಘಡ ಅಥವಾ ಆ ಒಂದು ಇನ್ಸಿಡೆಂಟ್, ಜೊತೆಗೆ ನಿನ್ನೆ ರಾತ್ರಿ ದರ್ಶನ್ ಅವರು ಮಾಡ್ಕೊಂಡಿರುವಂತಹ ಆಕ್ಸಿಡೆಂಟ್, ಸೊ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಸ್ಯಾಂಡಲ್ವುಡ್ ಎತ್ತ ಸಾಕ್ತಾ ಇದೆ. ಎಂತಹ ಮೇರು ಕಲಾವಿದರನ್ನ ನೋಡಿರುವಂತಹ ಸ್ಯಾಂಡಲ್ವುಡ್ ನಲ್ಲಿ ಇಂತಹ ನಾಯಕರಿಂದ ಸಮಾಜಕ್ಕೆ ಯಾವ ರೀತಿಯ ಮೆಸೇಜ್ ಹೋಗ್ತಾ ಇದೆ? ಒಂದು ಕಡೆ ದುನಿಯಾ ವಿಜಯ್ ಅವರು ದುಂಡಾವರ್ತನೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ದರ್ಶನ್ ಅವರು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಬಟ್ ಆಕ್ಸಿಡೆಂಟ್ ಅತಿ ವೇಗದಿಂದ ಆಕ್ಸಿಡೆಂಟ್ ಆಗಿರೋದು, ಸೊ ಅತಿ ವೇಗದಿಂದ ಆಕ್ಸಿಡೆಂಟ್ ಆಗಿರೋದ್ರಿಂದ ಈಗ ದರ್ಶನ್ ಅವರು ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ಈ ರೀತಿಯ ಅವರು ನಿಜ ಜೀವನದಲ್ಲಿ ಆಗುವಂತಹ ಕೆಲವೊಂದು ಘಟನೆಗಳು ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಘಾಸಿಯನ್ನು ಉಂಟು ಮಾಡುತ್ತೆ, ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ನೋವು ಕೂಡ ತರುತ್ತೆ. ಯಾಕಂದ್ರೆ ಈಗಾಗಲೇ ತುಂಬಾ ಕಾಲರ್ಸ್ ಮಾಡಿರೋರೆಲ್ಲರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಹೇಳಿದೊಂದೇ, ಅವ್ರಿಗೆ ಈ ರೀತಿ ಆಕ್ಸಿಡೆಂಟ್ ಆಗಿದ್ದು ನಮಗೆ ತುಂಬಾ ನೋವಾಗಿದೆ ಅಂತ ನೋವಿನಲ್ಲೇ ಮಾತನಾಡಿದ್ರು. ಸೊ ಇದು ಯಾವ ರೀತಿ ಮೆಸೇಜ್ ಕೊಡ್ತಾ ಇದೆ ಸಮಾಜಕ್ಕೆ, ನಿಮ್ಗೆ ಏನನ್ಸುತ್ತೆ? ಕರೆ ಮಾಡಿ ಮಾತನಾಡಬಹುದು. ಮುರುಳಿ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮುರುಳಿ ಅವರೇ. ನಮಸ್ಕಾರ ಮೇಡಮ್, ಏನ್ ಹೇಳ್ತೀರಾ ಇನ್ಸಿಡೆಂಟ್ ಬಗ್ಗೆ ಎರಡು? ಮೇಡಮ್ ನೀವು ಏನ್ ತೋರಿಸ್ತಾ ಇದ್ದೀರಾ ಇಬ್ರು ನಟರ ಬಗ್ಗೆ, ಅದರಲ್ಲಿ ನೀವು ಒಂದು ಮಾತ್ರ ದರ್ಶನ್ ಅವ್ರ ಬಗ್ಗೆ ಪಾಯಿಂಟ್ ಮಾಡಿ ಹೇಳ್ತಾ ಇದೀರಾ ಡ್ರಿಂಕ್ಸ್ ಮಾಡಿದಾರೆ ಅಂತ, ಅದು ನಿಮ್ಗೆ ಕ್ಲಾರಿಫಿಕೇಶನ್ ಆಗಿದೆಯಾ ಸಿಕ್ಕಿದ್ಯಾ? ನಾವು ಡ್ರಿಂಕ್ಸ್ ಮಾಡಿದ್ದಾರೆ ಅಂತ ಹೇಳಿಲ್ಲ, ಅತಿ ವೇಗದಿಂದ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿರೋದು. ಬಟ್ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅಂಡ್ ನಮ್ಮ ಕಳಕಳಿ ಕೂಡ ಅದೇನೆ, ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಅವರು ಅಂತ ಹೇಳಿದ್ರೆ ಇಂತಹ ದೊಡ್ಡ ಅಭಿಮಾನಿಗಳ ಬಳಗವನ್ನ ಹೊಂದಿರೋರು, ಡಿ ಬಾಸ್ ಅಂತ ಕರೆಸ್ಕೊಳ್ಳೋರು, ಸೊ ಅವರು ಒಂದು ಅಭಿಮಾನಿಗಳಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಇದು. ಸೊ ಅದನ್ನ ಹೇಳ್ತಾ ಇದೀವಿ ಹೊರತು ಅವರು ಈ ರೀತಿ ಕುಡಿತದಿಂದ ಆಗಿದೆ ಅಂತ ನಾವೆಲ್ಲೂ ಹೇಳಿಲ್ಲ. ಓಕೆ, ಥ್ಯಾಂಕ್ ಯು ಮುರುಳಿ ಅವರೇ ಕರೆ ಮಾಡಿದ್ದಕ್ಕೆ. ಗಜೇಂದ್ರ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಗಜೇಂದ್ರ ಅವರೇ. ನಮಸ್ಕಾರ ಮೇಡಮ್ ಅವರೇ, ಮಾತಾಡಿ. ನ್ಯೂಸ್ ಎಕ್ಸ್ ಚಾನಲ್ಗೆ ಹಾಗೂ ನಿಮ್ಗೆ ನನ್ನ ನಮಸ್ಕಾರಗಳು. ಮೇಡಮ್ ಅವರೇ, ಇವತ್ತು ಹಿಂದೆ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅವ್ರು ಕಂಡ್ರೆ ಪೂಜನೀಯ ಭಾವ ಇತ್ತು ಜನಗಳಲ್ಲಿ. ಹೌದು, ಅದೇ ಈಗ ಈಗಿನ ನಟರು ಸತ್ಯ ಬಿಡಿ, ಇದು ಈಗ ಆಗ್ತಾ ಇರೋದೇ ಒಳ್ಳೇದು. ಯಾಕೆ ಅಂತಂದ್ರೆ ಅವ್ರನ್ನ ದೇವರು ಅಂತ ಭಾವನೆ ಮಾಡ್ಕೊಂಡ್ಬಿಡೋರು ಜನ ಎಲ್ಲ, ಅವ್ರಿಗಾಗಿ ಸಾಯರು. ಅದ್ರಲ್ಲಿ ನಮ್ಮಲ್ಲಿ ಕಡಿಮೆ ಕರ್ನಾಟಕದಲ್ಲಿ ಮೇಡಮ್ ಅವರೇ, ಆಂಧ್ರ ತಮಿಳುನಾಡು ಹೋಲಿಕೆ ಮಾಡಿದ್ರೆ ಅವ್ರಿಗಾಗಿ ಜೀವ ಕೊಡೋರು ಬೇಕಾದಷ್ಟು ಜನ ಇದಾರೆ. ಎಂ ಜಿ ಆರ್ ಇರ್ಬೋದು, ಎನ್ ಟಿ ಆರ್ ಇರ್ಬೋದು, ಅವರ ಆಂತರಿಕವಾದ ಇದು ಬೇಕಾದಷ್ಟು ಇತ್ತು ಪರ್ಸನಲ್ ಲೈಫ್. ಆದ್ರೂ ಜನ ಅವ್ರನ್ನ ಏನೋ ದೇವ್ರ ಕಣ್ಣಂಗ್ ಕಾಣರು. ಇದು ಈಗ ಇವ್ರು ಮಾತಾಡೋದು ಒಳ್ಳೇದೇ ಬಿಡಿ, ಅವರು ನಮ್ಮಂಗೆ ಅಂತ ಜನ ಭಾವನೆ ಮಾಡ್ಕೋಬೇಕಿನ್ನ. ಈಗ ಅತಿಯಾಗಿ ಹಚ್ಕೊಳ್ಳೋದು ತಪ್ಪು. ಈಗ ಅಭಿಮಾನಿಗಳು ಏನ್ ಗೊತ್ತಾ, ನೀವ್ ಹೇಳ್ದಂಗೆ ದರ್ಶನ್ ಅವ್ರು ಇರ್ಬೋದು ಅಥವಾ ಯಾವುದೇ ದೊಡ್ಡ ಕಲಾವಿದರದ್ದು ಫಿಲಂ ಏನಾದ್ರೂ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ಹಾಲಿನ ಅಭಿಷೇಕ ಮಾಡ್ತಾರೆ, ದೊಡ್ಡ ಕಟೌಟ್ ಹಾಕ್ತಾರೆ, ಅವ್ರ ಸಂಭ್ರಮ ಒಂದ್ ರೀತಿ ಅವ್ರಿಗೆ ಹಬ್ಬದ ವಾತಾವರಣ. ಹೌದು, ಈಗ ಅವರು ನಮಗೆ ಸಾಮಾನ್ಯರು ಶ್ರೀ ಸಾಮಾನ್ಯರು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳಿ ಇವರೆಲ್ಲ ಒಳ್ಳೆ ಮೆಸೇಜ್ ಕೊಡ್ತಾ ಇದಾರೆ ಮೇಡಮ್. ಇವರು ಇವ್ರು ಹಿಂಗ್ ಆಡ್ತಾ ಇರೋದು ಜನಕ್ಕೆ, ನಾವು ಮುಗ್ದುರಿದಾರೆ ಜನ, ಅಭಿಮಾನಿಗಳು ಮುಗ್ದುರಿದಾರೆ ಅವ್ರಿಗೆಲ್ಲ. ಇದು ಈಗ ಪಾಠ ಮೇಡಮ್ ಅವ್ರ ಇದು. ಓಕೆ, ಈಗ ಒಂದ್ ಕಡೆ ದುನಿಯಾ ವಿಜಯ್ ಅವರ ಒಂದು ಆ ಒಂದು ಘಟನೆ, ಇನ್ನೊಂದ್ ಕಡೆ ಅತಿ ವೇಗವಾಗಿ ಚಾಲನೆ ಮಾಡಿದಕ್ಕೆ ಅಪಘಾತ ಆಗಿದೆ. ಯಾವ ಕುಡ್ದಿದ್ರು ಹಂಗೆ ಬಡದ್ರ ಒಟ್ನಾಗ ಜನ ತಿಳ್ಕೊಂಡೇನು ಅಡ್ಡದಿಟ್ಟು ಬಡದ್ರು ಕುಡ್ದವ್ರೆ ಅಂತೆಲ್ಲ ತಿಳ್ಕೊಳೋದು. ನಿಜ ಮೇಡಮ್, ನೀವೇನ್ ಅದನ್ನ ಯಾರು ಕೆಲವರೆಲ್ಲ ಅವ್ರ ಕಟ್ಟ ಅಭಿಮಾನಿಗಳು ವಿರೋಧ ಮಾಡ್ತಿದ್ರು, ಈಗ ಜನ ನೋಡ್ತಾ ಇದ್ದೆ ನಾನು. ನಾವು ಅದನ್ನ ಹೇಳೋದಿಕ್ ಆಗೋದಿಲ್ಲ ಸರ್ ನಮ್ಗೆ. ಮೇಡಮ್ ಅವರೇ, ಈಗ ಮನುಷ್ಯ ಅಷ್ಟೊತ್ತಲ್ಲಿ ಅತಿ ವೇಗ ಹೊಡಿತಾನೆ ಅಂತಂದ್ರೆ ಅವೆಲ್ಲ ಇದ್ರೆ, ಯಾಕೆಂದ್ರೆ ಅವ್ರ ಕಲಾವಿದ ಅಂದ್ಮೇಲೆ ಅವೆಲ್ಲ ಇದ್ದೇ ಇರುತ್ತೆ. ಈಗ ನೀವ್ ಹೇಗ್ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ಲಿ ಏನ್ ವಾಸ್ತವತೆ ಆಗಿದೆ, ಸೊ ಅದನ್ನ ಜನರೇ ಅರ್ಥ ಮಾಡ್ಕೊಳ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಜನಕ್ ಗೊತ್ತೈತೆ, ನೀವು ಇಲ್ಲ ಅಂದ್ರೂ ಗೊತ್ತಾಗುತ್ತೆ, ಐತೆ ಅಂದ್ರೂ ಗೊತ್ತಾಗುತ್ತೆ. ಈಗ
ಈಗ ಏನ್ ತಿಳ್ಕೊಬೇಕು ಜನ ಅಂದ್ರೆ ಸಿನಿಮಾದಾಗ ಮಾಡೋರು ನಮಂಗೆ ಮನುಷ್ಯರು ಅಂತ ತಿಳ್ಕೊಂಡ್ರೆ ಸಾಕು. ಬಟ್ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದ್ ಮೆಸೇಜ್ ಕೊಡ್ತಾರೆ, ನಿಜ ಜೀವನದಲ್ಲಿ ಒಂದ್ ಮೆಸೇಜ್ ಕೊಡ್ತಾರೆ. ಫಾಲೋ ಮಾಡ್ಬೇಕು ಅಭಿಮಾನಿ ದರ್ಶನ್. ಎಣ್ಣೆ ನಿಮಿಷದಲ್ಲಿ ಏನಂತ ಒಂದ್ ಇದಿಲ್ಲ. ಅವ್ರ ಹೆಂಡತಿ ಬಗ್ಗೆ ಮೊನ್ನೆ ಎಲ್ಲ ಡಿಸ್ಟರ್ಬ್ ಆಯ್ತು, ನಿಮ್ ಚಾನೆಲ್ಗಳಲ್ಲಿ ಟಿವಿ ನ್ಯೂಸ್ ಅಲ್ಲಿ ಎಲ್ಲ ನೋಡಿದ್ವಿ ನಾವು. ಇವರು ಅಷ್ಟೇ, ಈತ ಕೂಡ ಒಳ್ಳೆ ಹೆಂಡತಿ ಇದೆ, ಮಕ್ಳದಾರೆ, ಹಳೆ ವಯಸ್ಸಾಗಿದೆ, ಮಗಳಿದ್ದಾನೆ ಇದೆ, ಹುಡುಗಿ ಮದುವಾಗಿದ್ದಾನೆ. ಇವನ್ ಯಾರು ದೊಡ್ಡ ಮನುಷ್ಯ ದುನಿಯಾ ವಿಜಿ? ಅವ್ನ್ ಮಗಳಿದ್ದಾನೆ ಇದ್ದಾನೆ ಮೇಡಮ್ ಅವ್ರೆ. ಅವನು ಅವಳ ಯಾರ ಗೌಡ ಅಂತ ಹೇಳಿ ಅವಳನ್ನ ತೋರಿಸ್ತಾ ಇದ್ರಿ ನೀವು ಚಾನಲ್ ಅಲ್ಲಿ. ಅವನಿಗೆಲ್ಲ ಬಿಳೆಗಡ್ಡ ಬಿಳೆ ಮಿಶೆ ಬಂದ ಅವನ್ಗೆ ಯಾಕೆ ಮೇಡಮ್ ಅವ್ರೆ ಅವಳು ಇನ್ನು ಹುಡುಗಿ ಬೇಕು ಅವನ್ಗೆ? ಈಗ ಅಲ್ಲ, ಅದು ಪರ್ಸನಲ್ ಲೈಫ್ ಆಗುತ್ತೆ ಬಿಡಿ, ಅವ್ರದ್ದು ಪರ್ಸನಲ್. ಬಟ್ ಇವಾಗ ಈಗ ಆಗಿರುವಂತ ಈ ಅಪಘಾತ ಇದೆಯಲ್ಲ, ಸೊ ಅದು ತುಂಬಾ ಅಭಿಮಾನಿಗಳಿಗೆ ತುಂಬಾನೇ ಬೇಜಾರು ಉಂಟು ಮಾಡ್ಬಿಟ್ಟಿದೆ. ಯಾಕಂದ್ರೆ ಆದ್ರೆ ನಾವು ರಾಮಕೃಷ್ಣನ್ ತರ ಆದರ್ಶ ಇಟ್ಕೊಳ್ಳೋದು ಬೇಡ ಅಂತ ಕಲಾವಿದನ್ನ. ಓಕೆ, ಥ್ಯಾಂಕ್ ಯು ಗಜೇಂದ್ರ ಅವ್ರೆ ಕರೆ ಮಾಡಿದ್ದಕ್ಕೆ. ಪ್ರಶಾಂತ್ ಅಂತ ಕುಣಿಗಲಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಪ್ರಶಾಂತ್ ಅವ್ರೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ ಮೇಡಮ್? ಇವಾಗ ತಾನೇ ಅವ್ರ ಗಜೇಂದ್ರ ಅಂತ ಹೇಳಿದ್ರು, ಕುಡ್ದಿರ್ಬೋದು ಅಂತ ಏನೋ ಹೇಳ್ತಾ ಇದ್ರಲ್ಲ ಮೇಡಮ್ ಅವರು. ಅವ್ರ ಅನಿಸಿಕೆ ಅವ್ರು ಹೇಳಿದ್ದಾರೆ. ಅಲ್ಲ ಮೇಡಮ್, ಚಾನ್ಸೇ ಇಲ್ಲ ಮೇಡಮ್ ಆತರ ಮಾಡಕ್ಕೆ. ಅವರು ದರ್ಶನ್ ಡ್ರೈವ್ ಮಾಡಿಲ್ಲ ಅಂತ ಹೇಳ್ತಾ ಇದಾರಲ್ಲ ಮೇಡಮ್, ಅಕ್ಕಪಕ್ಕದಲ್ಲಿರೋರೆಲ್ಲ ನೋಡಿರೋರೇ ಹೇಳ್ತಾ ಇದಾರೆ. ಆದ್ರೂ ಕೆಲವು ಖಾಸಗಿ ಚಾನೆಲ್ ಗಳು ಏನ್ ಮಾಡ್ತಾ ಇದಾರೆ, ಅವರೇ ಹೋಗಿ ಕುಟ್ಟಿ ಡ್ರೈವ್ ಮಾಡಿ ಇದ್ ಮಾಡ್ತಿರೋ ತರ ಅವ್ರ ಬುಡಕ್ಕೆ ತಂದಿರ್ತಾ ಇದಾರೆ ಮೇಡಮ್. ಓಕೆ, ಈಗ ದರ್ಶನ್ ಅವರು ಡ್ರೈವ್ ಮಾಡ್ತಿರ್ಲಿಲ್ಲ, ಓಕೆ, ಬೇರೆ ಯಾರೋ ಡ್ರೈವ್ ಮಾಡ್ತಿದ್ರು. ಅಟ್ ಲೀಸ್ಟ್ ದರ್ಶನ್ ಅವರು ಪಕ್ಕದಲ್ಲಿ ಕುತ್ಕೊಂಡಾಗ ಹೇಳ್ಬೋದಿತ್ತು, ಅತಿ ವೇಗವಾಗಿ ಅಂದ್ರೆ ಸ್ಪೀಡ್ ತುಂಬಾ ಹೋಗ್ತಾ ಇದೀಯಾ, ಸ್ವಲ್ಪ ಕಂಟ್ರೋಲ್ ಮಾಡು, ನಿಧಾನ ಹೋಗು ಅಂತ ಹೇಳ್ಬೋದಿತ್ತೇನೋ. ಯಾಕಂದ್ರೆ ತುಂಬಾ ಸಿನಿಮಾಗಳಲ್ಲಿ ನಾವು ನೋಡಿದೀವಿ ದರ್ಶನ್ ಅವರ ಒಂದು ಪರದೆ ಮೇಲೆ ಒಳ್ಳೆತನವನ್ನ ತೋರಿಸ್ಕೊಂಡಿರೋದು. ಬಟ್ ಹೇಳ್ಬೋದಿತ್ತೇನೋ ಡ್ರೈವ್ ಮಾಡೋರ್ಗೆ ಸ್ವಲ್ಪ ನಿಧಾನ ಹೋಗು ಅಂತ ಹೇಳಿ ಅಲ್ವಾ? ಇಲ್ಲ ಮೇಡಮ್, ಅವ್ರವ್ರಿಗೆ ಏನೇನು ಅರ್ಜೆಂಟ್ ಇರುತ್ತೋ ಅವ್ರವ್ರಿಗೆ ಗೊತ್ತು ಮೇಡಮ್. ಇವಾಗ ನಾವು ಎಲ್ಲಾದ್ರೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಸ್ಪೀಡ್ ಆಗಿ ಹೋಗೋದು, ಏನು ಮಾಡಕ್ಕಾಗಲ್ಲ ಮೇಡಮ್. ಅರ್ಜೆಂಟ್ ಕೆಲಸ ಇತ್ತು ಅಂದ್ರೆ ಹೋಗ್ಲೇಬೇಕು, ಅವ್ರೊಬ್ಬ ನಟ ಆಗಿ ಟೈಮ್ ಸೇವ್ ಮಾಡ್ಲೇಬೇಕು. ಬಟ್ ಏನೇ ಅರ್ಜೆಂಟ್ ಇದ್ರು ಅಷ್ಟೊಂದು ಜೀವವನ್ನ ಅಂದ್ರೆ ನೋಡಿ, ಈಗ ತುಂಬಾ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಒಂದು ಜೀವನೇ ಹೋಗ್ಬಿಡ್ತಿತ್ತಲ್ವಾ? ಸೊ ಏನೇ ಅರ್ಜೆಂಟ್ ಇರ್ಬೋದು, ನಿಧಾನಕ್ಕೆ ಹೋಗ್ಬೇಕು. ಅಂಡ್ ಅವ್ರು ಚೆನ್ನಾಗಿರ್ಬೇಕು ಅಥವಾ ಬೇಗ ಹುಷಾರಾಗ್ಬೇಕು ಅನ್ನೋದು ಕೂಡ ನಮ್ಮ ಆಶಯ. ಹೌದು ಮೇಡಮ್, ನಮ್ಮ ಆಸೆನೂ ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಅವರೇ ಕರೆ ಮಾಡಿದ್ದಕ್ಕೆ. ಸೊ ನಿನ್ನೆ ಅಪಘಾತ ಆಗಿರೋದು ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ, ಅವ್ರು ಕುಡಿತದಿಂದ ಕಾರ್ ಚಲಾಯಿಸಿದ್ದಾರೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ, ಕಾರ್ನ ನಾನು ಡ್ರೈವ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಂತಹ ಅಪಘಾತಗಳು ಆದಾಗ ಅತಿಯಾದಂತಹ ವೇಗವೇ ಕಾರಣವಾಗಿರುತ್ತೆ, ಅದು ಫಸ್ಟ್ ಬರೋದೇ ಅದು. ರವಿ ಅಂತ ತುಮಕೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ರವಿ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಕರೆ ಕಟ್ ಆಗಿದೆ. ಅಂಡ್ ಈಗಾಗಲೇ ಒಂದು ಕಡೆ ದರ್ಶನ್ ಅವರು ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ, ಸರ್ಜರಿ ಕೂಡ ಅವರಿಗೆ ಆಗಿದೆ ಕೈ ಪೆಟ್ಟಾಗಿರೋದ್ರಿಂದ. ಮತ್ತೊಂದು ಕಡೆ ದುನಿಯಾ ವಿಜಯ್ ಅವರು ಜೈಲ್ನಲ್ಲಿದ್ದಾರೆ, ಇನ್ನೂ 2 ದಿನಗಳ ಕಾಲ ಜೈಲ್ನಲ್ಲೇ ಇರಬೇಕು. ಯಾಕಂದ್ರೆ 26ಕ್ಕೆ ಜಾಮೀನು ಅರ್ಜಿಯನ್ನು ಹಾಕಿದ್ರಲ್ಲ ದುನಿಯಾ ವಿಜಯ್ ಅವರ ಒಂದು ವಕೀಲರು, ಸೊ ಅದರ ವಿಚಾರಣೆ 26ಕ್ಕೆ ಮುಂದೂಡಲಾಗಿದೆ. ಸೊ ಇನ್ನೆರಡು ದಿನ, 24 ಇವತ್ತು, ಇನ್ನೂ 2 ದಿನ ಅವರು ಜೈಲ್ನಲ್ಲೇ ಇರಬೇಕಾಗತ್ತೆ. ಸೊ ಅನ್ಕೊಂಡಿರ್ಲಿಲ್ಲ ಯಾರೂ ಸ್ಯಾಂಡಲ್ವುಡ್ನಲ್ಲಿ ಅಥವಾ ಒಂದು ಈ ರೀತಿ ಘಟನೆಗಳು ಆಗುತ್ತೆ ಅಂತ ಹೇಳಿ. ಬಟ್ ಆಗಿದೆ ಅಂತ ಹೇಳಿದ್ರೆ ಅದರ ಜವಾಬ್ದಾರಿಯನ್ನ ಆ ನಾಯಕರೇ ಹೊರಬೇಕಾಗತ್ತೆ. ಯಾಕಂದ್ರೆ ಸಮಾಜಕ್ಕೆ ಮಾದರಿ ಆಗಬೇಕಾಗಿರುವಂತಹ ನಾಯಕರು ಇವರು. ಒಬ್ರು ಕಾಲರ್ ಇದ್ದಾರೆ ಬಾಗಲಕೋಟೆಯಿಂದ, ಅರ್ಜುನ್ ಅಂತ ಹೇಳಿ. ನಮಸ್ತೆ ಅರ್ಜುನ್ ಅವರೇ. ನಮಸ್ತೆ ಮೇಡಮ್, ಮಾತಾಡಿ. ಇದು ಆಕ್ಸಿಡೆಂಟ್ ಹೇಳಿದ್ರಲ್ಲ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅರ್ಜುನ್ ಅವರೇ. ಆಕ್ಸಿಡೆಂಟ್ ಅಂತ ಹೇಳಿದ್ರಲ್ಲ, ಅದೇನೋ ಅವ್ರೇನೋ ಮಾಡ್ಕೊಂಡಿದ್ದಲ್ಲ ತಾನಾಗಿ, ಅದು ಅಕಸ್ಮಾತ್ ಮಿಸ್ ಆಗಿ ಆಗಿರೋದು. ಅಚಾನಕ್ ಆಗಿ ಆಗಿದ್ದು ಅಂತ ಹೇಳ್ತೀರಾ? ಅಚಾನಕ್ ಆಗಿ ಆಗಿದ್ದು. ಓಕೆ, ಹಂಗಾಗಿ ನೂರಾರು ಜನ ನೂರಾರು ಹೇಳ್ತಾರೆ. ಓಕೆ, ನೂರಾರು ಜನ ನೂರಾರು ಹೇಳ್ತಾರೆ ಬಿಡಿ, ಬಟ್ ಅಚಾನಕ್ ಆಗೋದಿಕ್ಕೆ ಏನ್ ಕಾರಣ ಅನ್ಸುತ್ತೆ? ತುಂಬಾ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಿದ್ದೆ ಕಾರಣ ಇರ್ಬೋದಲ್ವಾ? ಅಟ್ ಲೀಸ್ಟ್ ಇದನ್ನಾದ್ರೂ ಒಪ್ಕೊಳ್ತೀರಾ ನೀವು? ಅದು ತುಂಬಾ ಡ್ರೈವ್ ಮಾಡ್ತಿರ್ಬೋದು, ಅದ್ ಕೇಳಿಲ್ಲ. ನೂರಾರು ಜನ ಈಗ ಯಾವ ತರ ಅಂದ್ರೆ ಅವನ ಅಭಿಮಾನಿಗಳು, ಅಪೋಸಿಟ್ ಅಭಿಮಾನಿಗಳು ಅವ್ರ ಬಗ್ಗೆ ನೂರಾರು ಹೇಳ್ಬೋದು, ಆತರ ಎಲ್ಲ ಇದ್ ಮಾಡ್ಕೊಳ್ಳೋದಲ್ಲ. ಓಕೆ, ಥ್ಯಾಂಕ್ ಯು ಅರ್ಜುನ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಕಾವ್ಯ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಕಾವ್ಯ ಅವರೇ. ನಮಸ್ತೆ ಮೇಡಮ್, ಮಾತಾಡಿ.
ಈಗ ನೀವು ನೀವು ಮಾತಾಡ್ತಿರೋ ನ್ಯೂಸ್ ನಾನು ಕೇಳ್ಪಟ್ಟೆ. ನೀವು ವಿಜಯ್ ಅವ್ರ ಬಗ್ಗೆ ಮಾತಾಡಿದ್ರು ಓಕೆ, ಬಿಕಾಸ್ ಅದ್ರಲ್ಲೆಲ್ಲ ಪ್ರೂಫ್ ಇದೆ, ಅವ್ರ ಬಗ್ಗೆ ಮಾತಾಡಿದ್ರು ಓಕೆ. ಬಟ್ ನೀವು ದರ್ಶನ್ ಸರ್ ಬಗ್ಗೆ ಏನ್ ಮಾತಾಡ್ತಿದ್ರಾ ಇನ್ನೂ ಅರ್ಧ ಪ್ರೂಫ್ ಇನ್ನೂ ಗೊತ್ತಿಲ್ಲ. ಏನ್ ಯಾರ್ ಡ್ರೈವ್ ಮಾಡ್ತಿದ್ರು, ಯಾರ್ ಪಕ್ಕದಲ್ಲಿ ಕೂತಿದ್ರು, ಅಥವಾ ಅವ್ರು ಕುಡ್ದಿದ್ರ ಇಲ್ವಾ ಏನು ಗೊತ್ತಿಲ್ಲ. ಅದಕ್ಕೂ ಮುಂಚೆ ಈ ತರ ಫಾಲ್ಸ್ ನ್ಯೂಸ್ ಸ್ಟಾಪ್ ಮಾಡೋದಕ್ಕೆ ನಾನು ಇದ್ ಮಾಡ್ತೀನಿ. ಓಕೆ, ಇಲ್ಲಿ ಯಾವ್ದು ಈಗ ಫಾಲ್ಸ್ ನ್ಯೂಸ್ ಅನ್ನೋದಕ್ಕೆ ಈಗ ಒಂದ್ ಅಪಘಾತ ಆಗುತ್ತೆ ಅಂತ ಹೇಳಿದ್ರೆ ಏನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ಏನ್ ಕಾರಣ ಅಂತ ರಾಶ್ ಡ್ರೈವಿಂಗ್ ಇರುತ್ತೆ ಓಕೆ, ಬಟ್ ಇವರು ಸ್ಟ್ರೆಸ್ಲೆಸ್ ಇರ್ತಾರಲ್ಲ, ಅಟ್ಲೀಸ್ಟ್ ಪಾರ್ಟೀಸ್ ಎಲ್ಲ ಅಟೆಂಡ್, ಯೂಶುವಲ್ ಆಗಿ ಪಾರ್ಟೀಸ್ ಅಟೆಂಡ್ ಮಾಡೇ ಮಾಡ್ತಾರೆ. ಓಕೆ, ಪಾರ್ಟೀಸ್ ಬಿಟ್ಬಿಡೋಣ, ಪಾರ್ಟೀಸ್ ಬಿಡೋಣ, ಅವ್ರು ಬೆಳಗ್ಗೆ ಮಾಡಿದ್ರು ಸಂಜೆ ಮಾಡಿದ್ರು ಓಕೆ, ಬಟ್ ರಾಶ್ ಡ್ರೈವಿಂಗ್ ಒಪ್ಕೊಳ್ತೀರಾ ಅಲ್ವಾ? ರಾಶ್ ಡ್ರೈವಿಂಗ್ ಒಪ್ಕೊಂತೀವಿ, ಅದ್ರಲ್ಲಿ ಅಲ್ಲಿರೋ ಇನ್ಸಿಡೆಂಟ್ ಏನ್ ನಡೆದಿದೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಬೇರೆ ಬೇರೆ ಒಂದು ವೆಹಿಕಲ್ ಗೆ ಆಕ್ಸಿಡೆಂಟ್ ಆಗಿದ್ದಿದ್ರೆ ಇವ್ರ ಕಾರು ಆಗ ಬೇರೆ ತರ ಟಾಕ್ ಸ್ಟಾರ್ಟ್ ಆಗ್ತಿತ್ತು, ಬಟ್ ಇವ್ರದೇ ಹೋಗಿ ಡಿವೈಡರ್ ಗೆ ಹೊಡೆದಿರೋದ್ರಿಂದ ಅಲ್ಲಿ ಸ್ಪೀಡ್ ಲಿಮಿಟ್ ಇರ್ಲಿಲ್ಲ, ಓವರ್ ಸ್ಪೀಡ್ ಇದೊಂದು ಆಕ್ಸಿಡೆಂಟ್ ಗೆ ಕಾರಣ ಅಂತ ಎಲ್ರಿಗೂ ಕೂಡ ಅನ್ಸುತ್ತೆ. ಬಟ್ ನೀವು ಅವ್ರ ಡ್ರೈವ್ ಮಾಡ್ತಿದ್ರ ಅಥವಾ ಬೇರೆ ಡ್ರೈವ್ ಮಾಡ್ತಿದ್ರ ಓಕೆ ನೀವು ಹೇಳಿದ್ ಒಪ್ಕೊಳ್ಳೋಣ, ಅವ್ರಿಲ್ಲ ಅಂತ ಹೇಳಿದ್ರು ಪಕ್ಕದಲ್ಲಿರೋರ್ಗೆ ಹೇಳ್ಬೋದಿತ್ತೇನೋ ದರ್ಶನ್ ಅವರು ಸ್ಪೀಡ್ ಕಡಿಮೆ ಮಾಡು, ಓವರ್ ಸ್ಪೀಡ್ ಅಲ್ಲಿ ಡ್ರೈವ್ ಮಾಡ್ಬೇಡ ಅಂತ ಹೇಳಿ. ಎಸ್ ನಮ್ ನೀವು ಅವ್ರ ಅಭಿಮಾನಿ ಅಂತ ಅನ್ಕೋತೀನಿ ಕಾವ್ಯ ಅವರೇ. ಫಸ್ಟ್ ನಾನ್ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಅದನ್ನೆಲ್ಲ ಪ್ರೂಫ್ ನೀಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಾದ್ಮೇಲೆ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಈ ವುಡ್ ಹ್ಯಾವ್ ಎಕ್ಸೆಪ್ಟ್. ಹೆಂಗ್ ಗೊತ್ತಾ, ಈಗ ದರ್ಶನ್ ಅಂತಹ ಒಬ್ಬ ಕಲಾವಿದ್ರು, ಸೊ ಈ ತುಂಬಾ ಜನ ಅಭಿಮಾನಿಗಳನ್ನ ಹೊಂದಿದ್ದಾರೆ, ಅದರಲ್ಲಿ ನಾವು ಕೂಡ ಅವರ ಸಿನಿಮಾಗಳನ್ನ ನೋಡಿರ್ತೀವಿ, ನಮಗೂ ಕೂಡ ಇಷ್ಟ ಇರುತ್ತೆ. ಬಟ್ ಇಂತಹ ಇನ್ಸಿಡೆಂಟ್ ಇಂದ ದರ್ಶನ್ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಸೊ ತುಂಬಾ ಬೇಜಾರಾಗುತ್ತೆ. ಬೇಗ ಬೇಗ ಹುಷಾರಾಗಿ ಬರ್ಲಿ ಅನ್ನೋದು ಕೂಡ ನಮ್ಮ ಆಶಯ ಆಗಿರುತ್ತೆ, ಆ ನೋವು ಎಲ್ರಿಗೂ ಕೂಡ ಇರುತ್ತೆ. ಓಕೆ, ಥ್ಯಾಂಕ್ ಯು ಕಾವ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸೊ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು, ನಿಮ್ಮ ಒಂದು ಅನಿಸಿಕೆಯನ್ನ ಹಂಚ್ಕೊಳ್ಬಹುದು. ನಾವೆಲ್ಲೂ ಕೂಡ ಹೇಳ್ತಾ ಇಲ್ಲ ಇದೇ ಒಂದು ಕಾರಣದಿಂದ ಆಕ್ಸಿಡೆಂಟ್ ಆಗಿದೆ ಅಂತ, ಆಗಿರಬಹುದು ಅಂತ ಏನ್ ಪೊಲೀಸರು ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಅದೇ ಆಂಗಲ್ ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಶ್ರೀನಿವಾಸ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್, ನಮಸ್ತೆ. ಇವರು ಇಂತ ವ್ಯಕ್ತಿಗಳನ್ನ ನಮ್ಮ ರಾಜ್ಗೆ ಜೊತೆ ಹೋಲಿಸೋದು ತುಂಬಾ ಬೇಜಾರಾಗುತ್ತೆ ಮೇಡಮ್ ಕೇಳೋದಕ್ಕೆ. ಇವ್ರಿಗೆಲ್ಲ ನಮ್ ಕನ್ನಡ ಮೊದಲು ಎಲ್ಲ ಕನ್ನಡಾಭಿಮಾನಿ, ಮೊದಲು ನಾನು ಫಸ್ಟ್ ಆಫ್ ಆಲ್ ಕನ್ನಡಾಭಿಮಾನಿ, ಚಿತ್ರ ಎಲ್ಲ ಕನ್ನಡ ಚಿತ್ರ ನೋಡ್ತೀನಿ. ಇದು ನೋಡಿದ್ರೆ ನನ್ ತುಂಬಾ ಅಸಹ್ಯ ಅನ್ಸುತ್ತೆ ಮೇಡಮ್. ಯಾಕೋ ಆ ವಿಜಯ್ ಮಾಡೋ ಅಂತ ನಕ್ರಗಳು, ಬೆಳಿ ಅಂತ ಒಂದ್ ಲಕ್ಷಣಗಳು ಇಲ್ಲ, ಅವ್ರು ತುಂಬಾ ಅಸಭ್ಯ ನೋಡಿರೋರು ನಾವು ವಿಜಯ್ನ ಹತ್ತಿರದಿಂದ. ಅಂದ್ರೆ ಪ್ರಸಾದ್ ಜಿಮ್ ಅಂತ ಮಾಡ್ತಿದ್ರು, ತುಂಬಾ ದುರಹಂಕಾರಿ, ಒಂಥರ ನಾನೇ ಅನ್ನೋದು ಒಂಥರ ಇದು ಬೆಳೆಸ್ಕೋಬಾರ್ದು. ಅವ್ರು ಹೀರೋ ಅವರು ಮಾದರಿ ಆಗಿರ್ಬೇಕು, ನೀವು ಹೇಳತ್ತ ಪ್ರಕಾರ ಮಾದರಿ ಆಗಿರ್ಬೇಕು. ಇವ್ರಿಗೆಲ್ಲ ಏನ್ ಮಾಡ್ಬೇಕಂದ್ರೆ ನಿಜವಲ್ಲ, ನಂದೊಂದು ಏನಂದ್ರೆ ದುರಹಂಕಾರಕ್ಕೆ ಉದಾಸೀನವೇ ಕಾರಣ ಇದು ಮದ್ದು ಅನ್ನಂಗೆ. ಇವನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಮೂಲೆ ಗುಂಪು ಮಾಡ್ಬಿಡ್ಬೇಕು ಮೇಡಮ್. ಜೋಲ್ ಈ ಕನ್ನಡಾಭಿಮಾನಿಗಳು ಹೇಳೋದಿಷ್ಟೇ, ನಾವು ಇವನ್ನೆಲ್ಲ ಮೂಲೆ ಗುಂಪು ಮಾಡ್ಬಿಟ್ರೆ ತಾನಾತ ನಾವು ತಪ್ಪು ತಿಳ್ಕೊತಾರ. ಇವೆಲ್ಲ ರಾಜ ಅನ್ನೋ ಹೆಸರು ಜೊತೆ ಇವ್ರನ್ನ ಹೋಲ್ಸೋದೇ ತಪ್ಪು, ತುಂಬಾ ತಪ್ಪು. ಇವರು ರಾಜ ಎಲ್ಲೋ ಅದು ಹೆಮ್ಮರ ಬಿಡಿ, ಅದನ್ನ ಅಮರ ಅದು ಅಜಗಜಾಂತರ ಅಮರ, ಇವ್ರಿಗೂ ಅವರು ಅಜಗಜಾಂತರ ಅಲ್ಲ. ಅಂತಹ ಕಲಾವಿದರು ಆಳಿರುವಂತಹ ಸ್ಯಾಂಡಲ್ವುಡ್ ನಲ್ಲಿ ಯಾಕೆ ಸರ್ ಇಂತಹ ಇನ್ಸಿಡೆಂಟ್ ಆಗುತ್ತೆ? ಅಂತಹ ಸರಳತೆಯಲ್ಲಿ ಸಜ್ಜನತೆ ನೋಡಿ. ಈಗ ನೀವು ದರ್ಶನ್ ಬಗ್ಗೆ ಹೇಳ್ತೀರಿ, ತುಂಬಾ ನಮ್ಗೆ ಅಭಿಮಾನ ಇದೆ ಅವ್ರ ಮೇಲೆ, ತೋಗ್ದೀಪ ಅವ್ರ ತಂದೆ ಮೇಲೆ ತುಂಬಾ ಅಭಿಮಾನ ಇದೆ. ಅಂತ ವ್ಯಕ್ತಿಗಳ ಜೊತೆ ದೇವರಾಜು ಇವರು, ಅವ್ರು ಸೀನಿಯರ್ ಮೋಸ್ಟ್, ಅವ್ರೇನು ಕಡಿಮೆ ಅನುಭವಿ ಅಲ್ಲ, ಅವ್ರು ಕಲಾವಿದರು ಸೀನಿಯರ್ ಮೋಸ್ಟ್. ಅವ್ರ ಪ್ರಜ್ವಲ್ ಇನ್ನು ಉದಯ ನಾಯಕ ಅವರು, ಅವ್ರನ್ನೆಲ್ಲ ಬುದ್ಧಿ ಹೇಳು ಬಿತ್ತೋ ಬಿದ್ದು ನೋಡಿ, ಬೆಂಕಿ ಇಲ್ದಂಗೆ ಹೊಗೆ ಆಡೋದಿಲ್ಲ. ನೀವ್ ಹೇಳ್ತಿದ್ರೆ ರೈಟ್, ಅದು ಕುಡ್ತದಿಂದಲೇ ಆಗಿರೋದು ಆಕ್ಸಿಡೆಂಟ್, ಅದು ಒಂದು ಪಕ್ಕ ಹೇಳ. ಈಗ ನೋಡಿ, ಅಂತವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ತಾನೇ ಲಾಸ್. ಸ್ಯಾಂಡಲ್ವುಡ್ ನಲ್ಲಿ ನೋಡಿ, ದೇವರಾಜ್ ಅಂತಹ ಒಬ್ಬ ಕಲಾವಿದರನ್ನ ಎಷ್ಟು ಅಭಿಮಾನಿಗಳಿರ್ತಾರೆ, ಎಂತ ನೋವಾಗುತ್ತೆ ನಮ್ಗೆ. ಒಂಥರ ನಮ್ಮನೆ ನೋಡಿ, ಅವ್ರು ಎಲ್ಲೋ ನಮ್ ರಕ್ತ ಸಂಬಂಧ ಇಲ್ದೆ ಇರ್ಬೋದು, ಅವ್ರು ದುಃಖ ಆದ್ರೆ ನಮಗ್ ಮನ ಮಿಡಿತಿದೆ. ಹೌದು, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಕಣ್ಣಲ್ಲಿ ನೀರ್ ಬರ್ತದೆ, ಅವ್ರಿಗೆ ಅವ್ರ ಮನೇಲಿ ಆದ್ರೆ ನಮಗ್ ಮನ್ಸು ಕಣ್ಣಲ್ಲಿ ನೀರ್ ಬರ್ತದೆ, ಮನ್ಸು ನೋವಾಗುತ್ತೆ. ಈಗ ಈ ರಾತ್ರಿ ಆಗಿರೋ ಆಕ್ಸಿಡೆಂಟ್ ಇಂದ ಎಷ್ಟು ಜನ ಅಭಿಮಾನಿಗಳಿಗೆ ರಾತ್ರಿಯಿಂದ ಕೂಡ ನೋವಿದೆ ಗೊತ್ತಾ? ಇನ್ನು ಕೂಡ ಬೇಗ ನ್ಯೂಸ್ ನೋಡ್ತಿಲ್ಲ ಮೇಡಮ್. ನಮ್ಮ ಮನೆ ಬಿಟ್ರೆ ಬಿಡಿ, ನಾವ್ ಬೇರೆ ನ್ಯೂಸ್ ನೋಡ್ತಾರೆ. ವಿಜಯನ್ಗೆ ಏನಾಯ್ತು, ದರ್ಶನ್ಗೆ ಏನಾಯ್ತು ನೋಡಿ, ಅವ್ನ ದೊಡ್ಡಪ್ಪನ ಮಗ ಚಿಕ್ಕಮ್ಮನ ಮಗ ಅಲ್ಲ, ಒಂದು ಅಭಿಮಾನ ಅನ್ನೋದಿದೆಯಲ್ಲ, ಅದನ್ನ ಆ ನಟರು ತಿಳ್ಕೋಬೇಕು. ಅಭಿಮಾನಿ ದೇವರು ಅಂತ ರಾಜ್ಕುಮಾರ್ ಹೇಳಿದ್ದಾರೆ, ಅದನ್ನ ಒಂದೇ ಒಂದು ಅಕ್ಷರ ಪಾಲಿಸ್ಬಿಡ್ಲಿ ನೋಡೋಣ. ಅವ್ರು ಮಾದರಿ ಆಗಿರ್ಬೇಕು, ದಯವಿಟ್ಟು ಇನ್ಮೇಲೆ ಅವ್ರು ತಿದ್ಕೊಳ್ಳಿ ಅವರು.
ಒಂದ್ಸಲ ಇವ್ರಿಗೆ ಶಿಕ್ಷೆ ಆಗ್ಬೇಕು ಮೇಡಮ್. ಶಿಕ್ಷೆ ಮೀನ್ಸ್ ಅಂದ್ರೆ ಜನಗಳು ಉದಾಸೀನ ಮಾಡ್ಬೇಕು, ನೆಗ್ಲೆಕ್ಟ್ ಮಾಡ್ಬೇಕು. ಇವ್ರು ಇಷ್ಟನ ಅಂತ ಹೇಳಿ ಯಾರು ರೆಡಿ ಇಲ್ಲ ಸರ್. ಯಾಕಂದ್ರೆ ಅವ್ರ ಸಿನಿಮಾಗಳನ್ನ ಅಷ್ಟೊಂದು ಇಷ್ಟಪಟ್ಟು ನೋಡ್ತಾರೆ, ಅವರನ್ನ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಏನ್ ನೋಡ್ತಾರೆ. ಈಗ ಈಗ ಇರೋ ಯುವಕರು ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, ಅವ್ರು ವೇಷಭೂಷಣ ನೋಡ್ತಾರೆ. ಒಂದ್ ಕ್ಯಾರೆಕ್ಟರ್ ಇರ್ತಲ್ಲ ಸಿನಿಮಾದಲ್ಲಿ, ಆ ಕ್ಯಾರೆಕ್ಟರ್ ನ ಅದನ್ನ ಅಬ್ಸರ್ವ್ ಮಾಡೋದಿಲ್ಲ, ಹೀರೋ ಏನ್ ಮಾಡ್ತಾನೆ ಅಂತ. ಇವ್ರು ಅದನ್ನ ಇವ್ರು ಇದ್ ಮಾಡ್ಕೋಬೇಕು ಮೇಡಮ್. ಪರದೆ ಮೇಲೆ ಒಂಥರ ಇರೋರು ನಿಜ ಜೀವನದಲ್ಲಿ ಈ ರೀತಿ ಯಾಕೆ ಆಗ್ತಾರೆ ಅಂತ. ಅದೇ ಅದೇ ರಿಯಲ್ ಬೇರೆ, ರಿಯಾಲಿಟಿ ಬೇರೆ. ಅವರು ಎರಡು ಎರಡು ಈಗ ರೀಲ್ ರಿಯಾಲಿಟಿ ಎರಡನ್ನು ಫಾಲೋ ಮಾಡೋ ಅಭಿಮಾನಿಗಳಿರ್ತಾರೆ, ಅವ್ರಿಗೆ ತುಂಬಾ ನೋವಾಗುತ್ತೆ ಇಂತಹ ಇನ್ಸಿಡೆಂಟ್ ಆದಾಗ. ಬಿಟ್ರೆ ನಾವು ನಮ್ಮ ಬುದ್ಧಿ ಬಂದಾಗಿಂದ ನಾವು ರಾಜ್ಕುಮಾರ್ ಜೀವನದಲ್ಲಿ ನಾವು ಅಭಿಮಾನಿ ಎಂತಾರು ಅಂತ ಹೇಳಿ ಅವ್ರ ಜೀವನದಲ್ಲಿ ಏನ್ ನಡೀತಿದೆ ಅದನ್ನ ಅಳವಡಿಸ್ಕೊಂಡು ಈಗಲೂ ಈ ಕ್ಷಣಕ್ಕೂ ನಡ್ಕೊಂತಿರೋದು ನಾವು. ಯಾವ ತರ ಅಂತ ಹೇಳಿದ್ರೆ ಯಾವ್ದೇ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ರಾಜ್ಕುಮಾರು ತಂಗಿ ಮದುವೆ ಮಾಡ್ಕೊಂಡು ನಾವು ಮದುವೆ ಮಾಡ್ಕೋಬೇಕು ಅಂತ ಯಾರು ಹೇಳಿಲ್ಲ, ರಾಜ್ಕುಮಾರ್ ಮಾತ್ರ ತೋರಿಸಿದಾರೆ ಅದನ್ನ ಅಲ್ವಾ. ಅಂತ ಮಹಾನ್ ನಟನ ಜೊತೆ ಇವ್ರು ಓಡಿಸ್ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ನಾನು ಫೋನ್ ಸಿಕ್ಕರೆ ಮಾತಾಡೋಣ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಮಾತಾಡ್ತಿದ್ದೀನಿ ಸರ್. ದಯವಿಟ್ಟು ಬೇಜಾರಾಗುತ್ತೆ. ಓಕೆ, ನಿಮಗೂ ಕೂಡ ತುಂಬಾ ನೋವಾಗಿದೆ ನಿಮ್ಮ ಮಾತಿನಲ್ಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ವೀಣಾ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ವೀಣಾ ಅವರೇ, ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ಆತರ ವೀಣಾ ಅವರೇ, ಓಕೆ, ಕರೆ ಕಟ್ ಆಗಿದೆ. ಸರ್, ಶ್ರೀನಿವಾಸ್ ಅವರು ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂತಹ ಕಾಲದಲ್ಲಿ ಅವರು ನಿಜ ಜೀವನ ಹಾಗೆ ಅವರು ಚಲನಚಿತ್ರದಲ್ಲಿ ಅಭಿನಯದ ಮೂಲಕ ಕೆಲವೊಂದಿಷ್ಟು ಮೆಸೇಜ್ಗಳನ್ನ ಕೊಡ್ತಿದ್ದಲ್ಲ, ಸೊ ಅದನ್ನ ನಾವು ಇಂದಿಗೂ ಕೂಡ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಹೌದು, ತುಂಬಾ ಜನ ಈಗಲೂ ಕೂಡ ಈಗ ಬರ್ತಾ ಇರುವಂತಹ ಸಿನಿಮಾಗಳಲ್ಲೂ ಕೂಡ ಒಳ್ಳೊಳ್ಳೆ ಮೆಸೇಜ್ ಇರುತ್ತೆ, ಸೊ ಅದನ್ನ ಅಭಿಮಾನಿಗಳು ತಗೊಳ್ತಾರೆ. ಬಟ್ ನಿಜ ಜೀವನದಲ್ಲಿ ಇಂತಹ ಕೆಲವೊಂದಿಷ್ಟು ಘಟನೆಗಳಾದಾಗ ಎಲ್ರಿಗೂ ಕೂಡ ಮನಸ್ಸಿಗೆ ಘಾಸಿ ಆಗುತ್ತೆ. ಓ, ಏನಾಗ್ತಿದ್ಯಪ್ಪ, ಅವ್ರು ಈ ರೀತಿ ಮಾಡ್ಕೊಳ್ತಾ ಇದ್ದಾರಲ್ಲ, ಏನಾಗುತ್ತೋ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಅದು ನೋವಾಗುತ್ತೆ ಅಂತ ಅಭಿಮಾನಿಗಳು ಚಿಂತನೆ ಮಾಡ್ತಾರೆ. ಅದ್ ಯಾಕೆ ಈ ಸ್ಯಾಂಡಲ್ವುಡ್ ನಟರಿಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ. ಹೌದು, ಅಚಾನಕ್ ಆಗಿ ಆಗಿರ್ಬೋದು ಆಕ್ಸಿಡೆಂಟ್, ಅದ್ರ ಬಗ್ಗೆ ನಾವು ಮಾತಾಡೋದಿಕ್ ಆಗೋದಿಲ್ಲ. ಬಟ್ ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಬೇಜಾರಾಗುತ್ತೆ, ಬೇಸರ ಆಗುತ್ತೆ, ನೋವಾಗುತ್ತೆ. ದರ್ಶನ್ ಅವ್ರಿಗೆ ಓ ಏಟ್ ಆಯ್ತಂತೆ, ಏನಾಯ್ತೋ, ಈಗ ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ಯಾವ ರೀತಿ ಚಿಕಿತ್ಸೆ ಕೊಡ್ತಿದ್ದಾರೋ, ಏನಾಯ್ತೋ ಅನ್ನೋ ಒಂದು ಟೆನ್ಷನ್ ಅಥವಾ ಆ ಒಂದು ಭಯ ಇರುತ್ತಲ್ಲ, ಸೊ ಅಭಿಮಾನಿಗಳಲ್ಲಿ ಇರುತ್ತೆ. ಇಂತಹ ಭಯಕ್ಕೆ ಅಥವಾ ಇಂತಹ ನೋವಿಗೆ ನಟರು ಆಸ್ಪದವನ್ನ ಮಾಡ್ಕೊಡ್ಬಾರ್ದು, ಅವಕಾಶವನ್ನ ಮಾಡ್ಕೊಡ್ಬಾರ್ದು. ಯಾಕಂದ್ರೆ ಒಂದು ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಇರ್ಬೋದು ಅಥವಾ ಒಬ್ಬ ದೊಡ್ಡ ಕಲಾವಿದರ ಸಿನಿಮಾ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ಒಂದ್ ರೀತಿ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಭಿಮಾನಿಗಳು. ಅವರ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡ್ತಾರೆ, ದೊಡ್ಡ ದೊಡ್ಡ ಕಟೌಟ್ ಅನ್ನ ಹಾಕ್ತಾರೆ, ದಿನ ಇಡೀ ಆ ಸಿನಿಮಾ ಫಸ್ಟ್ ಶೋನೇ ನೋಡ್ಬೇಕು ಅಂತ ಹೇಳಿ ಕ್ಯೂ ನಲ್ಲಿ ನಿಂತು ಟಿಕೆಟ್ ಅನ್ನ ತಗೊಳ್ತಾರೆ. ಸೊ ಈ ತರ ಎಲ್ಲ ಅಭಿಮಾನಿಗಳನ್ನ ಗಳಿಸಿರುವಾಗ ಅದನ್ನ ಕೊನೆಯವರೆಗೂ ಉಳಿಸ್ಕೊಳ್ಳೋದು ಇವರ ಜವಾಬ್ದಾರಿಯಾಗಿರುತ್ತೆ. ಒಬ್ರು ಕಾಲರ್ ಇದ್ದಾರೆ, ನಮಸ್ತೆ. ನಮಸ್ತೆ ಮೇಡಮ್. ಮಂಜುನಾಥ್ ಅವರೇ, ಮಾತಾಡಿ. ಹೇಳಿ ಮೇಡಮ್. ಸ್ಯಾಂಡಲ್ವುಡ್ ನಲ್ಲಿ ದುನಿಯಾ ವಿಜಯ್ ಅವರು ನಡೆದುಕೊಂಡಂತಹ ಒಂದು ದುಂಡಾವರ್ತನೆ, ಮತ್ತೊಂದ್ ಕಡೆ ನಿನ್ನೆ ದರ್ಶನ್ ಅವರು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ಏನ್ ಹೇಳ್ತೀರಾ ಈ ಎರಡು ಘಟನೆ ಬಗ್ಗೆ? ಓಕೆ, ಕರೆ ಕಟ್ ಆಗಿದೆ. ಸರ್, ಈಗಾಗಲೇ ತುಂಬಾ ಜನ ಕಾಲರ್ಸ್ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ದರ್ಶನ್ ಅವರ ಅಭಿಮಾನಿಗಳಿದ್ದೀವಿ ನಾವು, ನಮಗೂ ಕೂಡ ನೋವಾಗುತ್ತೆ ಅಂತ. ಹೌದು, ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ನೋವಾಗಿದೆ. ಕೆಲವರು ರಾತ್ರಿ ಘಟನೆ ಆಗಿದ ತಕ್ಷಣ, ಮೆಸೇಜ್ ಬಂದ ತಕ್ಷಣ ಅವ್ರ ಅಭಿಮಾನಿಗಳಲ್ಲಿ ರಾತ್ರಿ ಪೂರ ನಿದ್ದೆ ಇಲ್ಲ. ಅಂದ್ರೆ ಓ, ಆಕ್ಸಿಡೆಂಟ್ ಆಗ್ಬಿಡ್ತಂತೆ, ನಿಜನ ಇಲ್ವಾ ಅನ್ನೋದು ಒಂದು ಕುತೂಹಲ ಅಥವಾ ಆ ಒಂದು ತಿಳ್ಕೊಳ್ಳೋದ್ರಲ್ಲೇ ರಾತ್ರಿ ಎಲ್ಲ ಇದ್ರು. ಸೊ ಅಂತಹ ಅಭಿಮಾನಿಗಳು ಇರ್ತಾರೆ. ಒಬ್ರು ನಟ ಅವ್ರ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ ಅಥವಾ ಈ ಹೀಗಿದೆ, ಈ ರೀತಿ ಘಟನೆ ಆಗಿದೆ ಅಂದಾಗ ಸೊ ಪ್ರತಿಯೊಂದನ್ನು ಫಾಲೋ ಮಾಡೋರು ಇರ್ತಾರೆ. ಇವತ್ತು ದರ್ಶನ್ ಅವ್ರು ಇಲ್ಲೋದ್ರಂತೆ, ಸೊ ಈ ಒಂದು ಕೆಲಸ ಮಾಡಿದ್ರಂತೆ ಪ್ರತಿಯೊಂದನ್ನು ಫಾಲೋ ಮಾಡುವಂತಹ ಅಭಿಮಾನಿಗಳನ್ನ ಹೊಂದಿರ್ತಾರೆ. ಸೊ ಅಂತಹ ಕಲಾವಿದರು ಇಂತಹ ಕೆಲವೊಂದಿಷ್ಟು ಘಟನೆಗಳು ಅಥವಾ ಅವ್ರ ಜೀವನದಲ್ಲಿ ಆಗೋದ್ರಿಂದ ತುಂಬಾನೇ ನೋವಾಗುತ್ತೆ ಅಭಿಮಾನಿಗಳಿಗೆ. ಇದನ್ನ ನಟರಾದವರು ಅರ್ಥ ಮಾಡ್ಕೊಳ್ಬೇಕು. ಬಟ್ ದುನಿಯಾ ವಿಜಯ್ ಅವರು ಈಗ ಜೈಲ್ನಲ್ಲಿದ್ದಾರೆ, ದುನಿಯಾ ವಿಜಯ್ ಅವ್ರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸೊ ಅವರು ಜೈಲ್ನಲ್ಲಿ ಇದ್ದಾರೆ ಅಥವಾ ಸ್ಯಾಂಡಲ್ವುಡ್ ನಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಹೇಳಿದಾಗ ಸ್ಯಾಂಡಲ್ವುಡ್ ಕಂಡಂತಹ ಆ ಒಂದು ಮೇರು ನಟರು ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಉದಾಹರಣೆ ತಗೊಳ್ಳೋಣ. ಸೊ ಅವರು ನಡೆಸ್ಕೊಂಡು ಬಂದಂತಹ ಸ್ಯಾಂಡಲ್ವುಡ್ಗೂ, ಸೊ ಈಗ ಬದಲಾಗಿರುವಂತಹ ಸ್ಯಾಂಡಲ್ವುಡ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಕೆಲವು ಚಿತ್ರಗಳಿದೆಯಲ್ಲ, ಸೊ ಅದನ್ನೇ ಫಾಲೋ ಮಾಡಿ ಈಗಲೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡವರು ಇದ್ದಾರೆ. ಸೊ ನಮ್ಮ ಕಾಲರ್ ಒಬ್ರು ಕೂಡ ಶ್ರೀನಿವಾಸ್ ಅಂತ ಅವರು ಹೇಳಿದ್ರು. ಸೊ ಅವ್ರು ಮಾಡ್ತಾ ಇದ್ದಂತಹ ಕೆಲವೊಂದು ಅಭಿನಯ
ಅದನ್ನ ಹೊರತುಪಡಿಸಿ ಅವರು ಜೀವನದಲ್ಲಿ ನಿಜ ಜೀವನದಲ್ಲಿ ಇದ್ದಂತಹ ಆ ಒಂದು ವ್ಯಕ್ತಿತ್ವ ಅದನ್ನ ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ಮಾತಾಡಿ, ಎರಡು ಘಟನೆ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಘಟನೆಗಳದಿರ್ಲಿ, ಆಕ್ಚುಲಿ ಅವ್ರ ದರ್ಶನ್ ಅವರಾಗ್ಲಿ ಮೈಸೂರಿಗೆ ಹೋಗಿದ ಕಾರಣ ನಿಮ್ಗೂ ಗೊತ್ತಿದೆ. ಅದನ್ನ ಹೈಲೈಟ್ ಮಾಡಿದೆ ಜಸ್ಟ್ ಏನು ಈದರ್ ಮೇ ಬಿ ಕುಡ್ದಿರ್ಬೋದು. ಸೊ ದಟ್ ಆಲ್ ಇಟ್ಸ್ ಲೈಕ್ ತಪ್ಪಲ್ವಾ? ತಪ್ಪು ಅದು. ಈಗ ನೀವು ಒಂದು ಆಕ್ಸಿಡೆಂಟ್ ಅಂತ ಹೇಳಿದ್ರೆ, ನೀವು ಹೇಳಿರೋ ಪ್ರಕಾರ ಎರಡು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಮೇ ಬಿ ಓಡಿಸೋ ಡ್ರೈವರ್ ನಿದ್ದೆ ಬಂದಿರ್ಬೋದು. ಸೊ ಇಟ್ ಇಸ್ ಲೈಕ್ ಏನು ಜನರಲಿ ಈಗ ನಿದ್ದೆ ಬಂದಿರಬಹುದು ಬರುತ್ತೆ ಅಂತ ಹೇಳಿದಾಗ ಅಟ್ ಲೀಸ್ಟ್ ಸ್ವಲ್ಪ ಹೊತ್ತು ಗಾಡಿ ಪಕ್ಕಕ್ಕೆ ಹಾಕಿ ಹೋಗೋರು ಇರ್ತಾರಲ್ವಾ ಅಂತ ಅರ್ಜಿ ಹೋಗೋರು ಇರ್ತಾರೆ. ದರ್ಶನ್ ಅವ್ರು ಅದನ್ನೆಲ್ಲ ಹೇಳಲಿಕ್ಕೆ ಆಗಲ್ಲ ಅಲ್ವಾ? ಯಾಕಂದ್ರೆ ಬೆಳಗ್ಗೆಯಿಂದ ಅವ್ರು ಕೂಡ ಜೂಗ್ ಹೋಗ್ಬಿಟ್ಟು ಅವ್ರು ಕೂಡ ಆನಿಮಲ್ ಅಡಾಪ್ಷನ್ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಅವ್ರು ಎಷ್ಟು ಪ್ರಾಣಿಗಳನ್ನ ಪ್ರೀತಿ ಮಾಡ್ತಾರೆ ಎಲ್ರಿಗೂ ಕೂಡ ಗೊತ್ತು. ಅವ್ರ ಕೆಲವೊಂದಿಷ್ಟು ವ್ಯಕ್ತಿ ಅವರು ನಡ್ಕೊಳ್ಳುವಂತಹ ರೀತಿ ಇದೆಯಲ್ಲ, ಸೊ ನಮಗೂ ಕೂಡ ಇಷ್ಟ ಆಗುತ್ತೆ, ಇಲ್ಲ ಅಂತ ಅಲ್ಲ. ಯಾಕಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಇದಾರೆ, ಇಲ್ಲ ಅಂತಲ್ಲ. ಹೌದು, ಸ್ಟ್ರೈಟ್ ಫಾರ್ವರ್ಡ್ ಆಗಿನೇ ಮಾತಾಡ್ತಾರೆ ಎಲ್ಲರ ಜೊತೆನು. ಇವೊಂದು ಲೈಕ್ ಬಟ್ ಈಗ ಏನ್ ತೋರಿಸ್ತಾ ಇದ್ದೀರಲ್ಲ, ಇಟ್ಸ್ ಲೈಕ್ ಜನರಲಿ ಸ್ವಲ್ಪ ನೆಗೆಟಿವ್ ಇಂಪ್ರೆಷನ್ ಬೀಳೋ ತರ ಇದೆ. ಬಟ್ ಮೇಕ್ ಇಟ್ ಕ್ಲಿಯರ್. ಓಕೆ, ಮೇಕ್ ಇಟ್ ಕ್ಲಿಯರ್ ಅಷ್ಟೇ. ಲೈಕ್ ನಮ್ಮ ಉದ್ದೇಶ ಕೂಡ ಅದೇನೇ, ಬೇರೆ ಬೇರೆ ಏನೇನೋ ಕೌನ್ಸಿಲ್ ಆಗ್ತಾ ಇದೆ. ಹೌದು, ಪ್ರೋಗ್ರಾಮ್ ಕೂಡ ಮೋಸ್ಟ್ ಪ್ರಾಬಬ್ಲಿ ಅದೇ ಇರಬಹುದು. ಯಾಕಂದ್ರೆ ಈಗ ನಾರ್ಮಲ್ ಆಗಿ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದ್ ಟಾಪಿಕ್ ಸಿಕ್ತು ಅಂತ ಹೇಳಿದ್ರೆ, ಈಗ ಒಂದ್ ಪ್ರೋಗ್ರಾಮ್ ಬರ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಹಾಫ್ ಅನ್ ಅವರ್ ಅದೇ ಪ್ರೋಗ್ರಾಮ್. ಆಫ್ಟರ್ ಲೈಕ್ ಮೋರ್ ದನ್ ಅನದರ್ ಅವರ್ ಆರ್ ಟೂ ಅವರ್ಸ್ ಅಗೇನ್ ಲೈಕ್ ಕಂಟಿನ್ಯೂಟಿ ತರಾನೆ ಮಾಡ್ತಾ ಇದೀರಾ. ಈಗ ಸರ್ ನಮಗೂ ಕೂಡ ಅದೇ ಆಶಯ. ಅಂದ್ರೆ ಒಂದು ಹೀರೋ ಆಗಿ ಗುರುತಿಸ್ಕೊಂಡವರು, ಸೊ ಅವರು ಆದರ್ಶವಾಗಿರ್ಬೇಕು ಸಮಾಜದಲ್ಲಿ. ಬೇರೆಯವ್ರ ಜೊತೆ ಹೇಗೆ ಇರ್ತಾರೆ ಅಥವಾ ಅವರು ಇರೋದನ್ನ ಬೇರೆಯವರು ಆದರ್ಶವಾಗಿ ತಗೊಳ್ತಾರಲ್ವಾ, ಸೊ ಈ ರೀತಿ ಘಟನೆ ಆಗಬಾರ್ದು ಅನ್ನೋದು ಕೂಡ ನಮ್ಮ ಆಶಯ ಅಷ್ಟೇನೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡಿ ಮಾತನಾಡಿದಕ್ಕೆ. ಹೌದು, ಈಗ ಒಂದು ಈಗ ಈ ಘಟನೆ ಆಗಿದೆ ಅಥವಾ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದಾಗ FIR ರಿಜಿಸ್ಟರ್ ಆಗಿದೆ. ಹೌದು, ಬಟ್ ಪೊಲೀಸರು ಅವರ ಆಂಗಲ್ ನಲ್ಲಿ ತನಿಖೆಯನ್ನ ಮಾಡ್ತಾರೆ. ಬಟ್ ಅಭಿಮಾನಿಗಳ ಮನಸ್ಸಲ್ಲಿ ಕೊರಿತಾ ಇರುತ್ತೆ, ಸೊ ಏನಾಯ್ತು ಅಂತ ಹೇಳಿ. ಸೊ ಆ ಒಂದು ವಿಚಾರವಾಗಿ ನಮಗೂ ಕೂಡ ಅದೇ ಆಸೆ ಇರೋದು, ಅಂದ್ರೆ ಆಶಯ ಇರೋದು, ಈ ರೀತಿಯ ಬೇರೆ ಬೇರೆ ಟಾಕ್ಸ್ ಕ್ರಿಯೇಟ್ ಆಗೋದು ಬೇಡ, ದರ್ಶನ್ ಅವರು ಬೇಗ ಗುಣಮುಖರಾಗಿ ಬರ್ಲಿ ಅನ್ನೋದು. ಅದಾದ್ಮೇಲೆ ಗೊತ್ತಾಗುತ್ತೆ, ಪೊಲೀಸರು ಕೂಡ ತನಿಖೆ ನಡೆಸ್ತಿದ್ದಾರೆ ಏನಾಗಿದೆ ಅಂತ ಹೇಳಿ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ, ಮಾತಾಡಿ. ನಮಸ್ತೆ, ನನ್ನ ಹೆಸರು ವೀಣಾ ಅಂತ. ಮಾತಾಡಿ ವೀಣಾ ಅವರೇ. ಇವಾಗ ನ್ಯೂಸ್ ಮುಖಾಂತರ ನಮ್ಗೆ ಎಲ್ಲಾ ರೀತಿ ಮಾಹಿತಿಗಳು ನಮ್ಗೆ ಗೊತ್ತಾಗುತ್ತೆ. ಒಳ್ಳೇದಾಯ್ತು, ಖುಷಿ ನಮ್ಗೆ. ಕೆಲವೊಬ್ರು ನಾನು ಇವಾಗ ಬಂದು ದರ್ಶನ್ ಸರ್ ಮತ್ತೆ ವಿಜಯ್ ಸರ್ ಇಬ್ರ ಜೊತೆನು ನಾನು ವರ್ಕ್ ಮಾಡಿದೀನಿ. ಓಕೆ, ಎಸ್ಪೆಷಲಿ ಅವರಿಬ್ರು ವ್ಯಕ್ತಿತ್ವ ಅವ್ರ ಗುಣ ಎಲ್ಲಾನು ನಾವು ನೋಡಿದೀವಿ. ಓಕೆ, ಇವಾಗ ಒಬ್ರು ಕಾಲರ್ ಮಾತಾಡಿದ್ರು ನಮ್ಗೆ ರಾಜ್ಕುಮಾರ್ ಇದ್ದಂತದ್ದ ನೋಡ್ಕೊಂಡು ಇನ್ಸ್ಪಿರೇಷನ್ ಮುಖಾಂತರ ನಾವು ಹೋಗ್ತೀವಿ ಅಂತ. ರೈಟ್, ಅಗ್ರಿ ಮಾಡ್ತೀವಿ. ಒಳ್ಳೇದು ಯಾವ್ದೇ ಬಂದ್ರು ಮನುಷ್ಯರು ಬೇಗ ಆಕ್ಸೆಪ್ಟ್ ಮಾಡ್ತಾರೆ, ಮತ್ತೆ ಕೆಟ್ಟದ್ದು ಯಾವ್ದೇ ಬಂದ್ರು ಅದೇ ರೀತಿ ನಮ್ ರೆಡ್ಯೂಸ್ ಮಾಡ್ತಾರೆ ಹೊರಗಡೆ. ರೆಡ್ಯೂಸ್ ಮೀನ್ ಹೇಗೆ ಅಂದ್ರೆ ನೆಗೆಟಿವ್ ಆಗಿ ಹೇಗೆಲ್ಲ ಕೊಡ್ಬೇಕು ಆ ರೀತಿ ಕೊಡ್ತಾರೆ. ಓಕೆನಾ? ಅಂಡ್ ಇನ್ನೊಂದು ಏನ್ ಗೊತ್ತಾ, ಅದೇ ಕಾಲದ ತರ ಎಲ್ಲಾರು ಬರ್ತಾರೆ, ಎಲ್ಲಾ ಜನರೇಷನ್ ಅದೇ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇವನ್ ಇವರು ಸೆಲೆಬ್ರಿಟಿ ಇವಾಗ ಅವರು ಹೊರಟಿದ್ದು ಯಾವ ಟೈಮು ಫಸ್ಟ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ದಸ್ತಂತ್ ಸರ್ ಅವರು ಹೊರಟಿರ ಟೈಮು 3:00 ಆಕ್ಸಿಡೆಂಟ್ ನಡೆದಿರ 3-4 ಈ ಟೈಮ್ ಅಲ್ಲಿ ಆಗಿದೆ ಅಲ್ವಾ. ಸೊ ಅವರು ಕುಡ್ದಿರ್ಬೋದು, ಇಲ್ಲ ಅಂತಲ್ಲ, ಕುಡ್ದಿದ್ರು ಅದೆಷ್ಟೊತ್ವರ್ಗ ಅವ್ರಿಗೆ ಇದಿರತ್ತೋ ಮತ್ತಿರತ್ತೋ ಏನೋ ಅದು ನಮಗ್ ಗೊತ್ತಿಲ್ಲ. ಅಂಡ್ ಆ ಟೈಮ್ ಅಲ್ಲಿ ಇಲ್ಲ ಅಂದ್ರು ತುಂಬಾ ಗಾಢವಾದ ನಿದ್ರೆ ಬರುತ್ತೆ. ಇನ್ನೊಂದ್ ಏನಂದ್ರೆ ಇದೇ ಇನ್ಸಿಡೆಂಟ್ ಲಾಸ್ಟ್ ಮಂತ್ ಒಬ್ರು ತೆಲುಗು ಆಕ್ಟ್ರೆಸ್ ಡೆತ್ ಆಯ್ತು ಇದೇ ಸೇಮ್ ಆಕ್ಸಿಡೆಂಟ್ ಅಲ್ಲೇ. ಸೊ ಅದು ಈ ರೀತಿ ಇಶ್ಯೂ ಆಗಿಲ್ಲ, ಜಸ್ಟ್ ಇವಾಗ ಏನಾಗಿದೆ ಅಂದ್ರೆ ಒಂದ್ ಆಕ್ಸಿಡೆಂಟ್ ಆಗಿ ಅವ್ರಿಗೊಂದು ಕೈ ಆಕ್ಚುಲಿ ಆಫ್ಟರ್ನೂನ್ ನಾನು ಕಾಲ್ ಮಾಡಿ ಮಾತಾಡಿದೆ. ಇವನ್ ದರ್ಶನ್ ಸರ್ ಅವರು ಪಿ ಕಾಲ್ ಮಾಡಿ ಮಾತಾಡಿದ್ರೆ ಏನಿದೆ ಏನಾಗಿದೆ ಸರ್ಗೆ ಅಂದ್ಬಿಟ್ಟು. ಸೊ ಒಂದ್ ಸ್ವಲ್ಪ ಕೈ ಒಂದ್ ಸ್ವಲ್ಪ ಹೀಟ್ ಆಗಿದೆ ಅಷ್ಟೇ ಅಂದ್ರು. ಎಲ್ಲಾರ್ಗು ಆಸೆ ಏನ್ ಗೊತ್ತಾ, ಅವರು ನಮ್ಮೋರೆ, ದುನಿಯಾ ಸರ್ನು ನಮ್ಮೋರೆ, ಬಟ್ ಎಲ್ಲ ಮನುಷ್ಯರು ನಾವು, ಎಲ್ಲಾ ರೀತಿ ಇನ್ಸಿಡೆಂಟ್ ಗಳು ನಡೀತಾ ಇರುತ್ತೆ. ಸೊ ಅದನ್ನ ನಾವು ಅದನ್ನ ತುಂಬಾ ದೊಡ್ಡದಾಗಿ ತಗೊಂಬಾರ್ದು, ಇಶ್ಯೂ ಮಾಡಬಾರ್ದು. ಸೊ ಅವ್ರಿಗೋಸ್ಕರ ನಾವು ನಾನು ಇರೋದನ್ನ ವೀಣಾ ಅವರೇ. ಓಕೆ ಓಕೆ ವೀಣಾ ಅವರೇ, ನೀವು ಓಕೆ ವೀಣಾ ಅವರೇ, ನೀವೀಗ
ಅವರಿಬ್ರು ಜೊತೆಗೂ ಕೂಡ ಕೆಲಸ ಮಾಡಿದ್ರೆ. ಅಂಡ್ ದರ್ಶನ್ ಅವ್ರ ಮೇಲೆ ಹೆಲ್ತ್ ಕನ್ಸರ್ನ್ ಇರೋದ್ರಿಂದಾನೇ ನಾವು ಇವತ್ತು ಮಾತಾಡ್ತಾ ಇರೋದು. ಸೊ ಬೇಗ ಅವರು ಗುಣಮುಖರಾಗಿ ಬರಲಿ ಅನ್ನೋದೇ ಸೊ ನಮ್ಮ ಆಶಯ. ಬಟ್ ದರ್ಶನ್ ಅವ್ರದ್ದು ಇನ್ಸಿಡೆಂಟ್ ಅಥವಾ ಆಕ್ಸಿಡೆಂಟ್ ಬಿಡೋಣ, ಬಟ್ ದುನಿಯಾ ವಿಜಯ್ ಅವ್ರ ಜೊತೆ ಕೂಡ ನೀವು ವರ್ಕ್ ಮಾಡಿದ್ದೀರಾ, ಬಟ್ ಅವರು ಈಗ ಮಾಡ್ಕೊಂಡಿರುವಂತಹ ಈ ಗಲಾಟೆ ಇದೆಯಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದಾ, ಆಕ್ಚುಲಿ ಮೇನ್ ಇನ್ನೊಂದು ಏನ್ ಗೊತ್ತಾ, ಇದನ್ನ ಹೇಳ್ಬೇಕು ಅಂದ್ರೆ ಈ ರೀತಿ ನಾವ್ ನೋಡ್ಬೇಕು ಅಂದ್ರೆ ಇವಾಗ ಒಂದ್ ಆಕ್ಟರ್ ಆಗಿರೋದಕ್ಕೆ ಅವ್ರದ್ದು ಬೇಗ ಹೆಸರು ಬಂದು, ಅಂಡ್ ಇನ್ನೊಂದೇನಂದ್ರೆ ತುಂಬಾ ರೀತಿ ಪಬ್ಲಿಸಿಟಿ ಆಗ್ತಿದೆ. ಸೊ ಇದೇ ರೀತಿ ನಮ್ ಆಕ್ಟರ್ ಅಲ್ಲದೆ ತುಂಬಾ ಜನದ್ ನಡೀತಿದೆ. ಸೊ ಅದನ್ನ ಯಾರು ಕಂಡುಹಿಡಿತಿಲ್ಲ. ಇವಾಗ ಇವರು ಮನುಷ್ಯ ಆಕ್ಟರ್, ಬಟ್ ನಮ್ ತರನೆ ಅವ್ರಿಗೂ ಪ್ರತಿಯೊಂದು ಅಂಗಗಳಿದೆ, ಒಂದೊಂದ್ ತರ ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ. ಈಗ ಅವ್ರು ಸೆಲೆಬ್ರಿಟಿ ಆಗಿರೋದಕ್ಕೆ ಇಷ್ಟೊಂದು ದೊಡ್ಡ ಸುದ್ದಿ ಆಗಿರೋದು, ನೀವು ಹೇಳ್ದಂಗೆ ಬೇರೆಯವ್ರ ಜೀವನದಲ್ಲೂ ಈ ರೀತಿ ಗಲಾಟೆಗಳು ಆಗ್ತಿರುತ್ತೆ, ಹೌದು ಒಪ್ಕೊಳ್ಳೋಣ. ಬಟ್ ಅವರೊಬ್ರು ಗುರುತಿಸ್ಕೊಂಡಿದ್ದಾರೆ, ಒಬ್ರು ನಾಯಕರಾಗಿದ್ದಾರೆ, ಆದರ್ಶವಾಗಬೇಕು. ಸೊ ಹೀಗಾಗಿನೇ ಇಷ್ಟೊಂದು ಸುದ್ದಿ ಆಗ್ತಾ ಇರೋದು. ಅವರ ಒಂದು ಇನ್ಸಿಡೆಂಟ್ ಅಲ್ಲಿ ಇದು ಸರಿನಾ ಅನ್ನೋದು ಅಷ್ಟೇನೆ. ಥ್ಯಾಂಕ್ ಯು ವೀಣಾ ಅವರೇ ಕರೆ ಮಾಡಿದ್ದಕ್ಕೆ. ಸ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು. ನಮ್ಮ ಒಂದು ಇಂಟೆನ್ಷನ್ ಇಷ್ಟೇನೆ, ನಮ್ಮ ಆಶಯ, ದರ್ಶನ್ ಅವ್ರದ್ದು ಆಕ್ಸಿಡೆಂಟ್ ಆಗಿರೋದು ಹೌದು, ಅವ್ರೀಗ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡಿತಿರೋದು ಹೌದು, ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅನ್ನೋದು. ಜೊತೆಗೆ ದರ್ಶನ್ ಅಂತಹ ಒಬ್ಬ ನಟರು ಎಲ್ರಿಗೂ ಕೂಡ ಆದರ್ಶವಾಗಬೇಕು ಅನ್ನೋದು ಕೂಡ ಇಲ್ಲಿ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಒಬ್ರು ಗುರುತಿಸ್ಕೊಳ್ತಾ ಇದ್ದಾರೆ ಸಮಾಜದಲ್ಲಿ, ಅಥವಾ ಗುರುತಿಸ್ಕೊಂಡಿದ್ದಾರೆ, ಸಾಕಷ್ಟು ನೂರಾರು ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಂತ ಹೇಳುವಾಗ ಸೊ ಅವ್ರ ಮೇಲೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಆದಷ್ಟು ಬೇಗ ಅವರು ಗುಣಮುಖರಾಗಿ ಬರಲಿ. ಮತ್ತೊಂದು ಕಡೆ ದುನಿಯಾ ವಿಜಯ್ ಅವರ ಇನ್ಸಿಡೆಂಟ್, ಈಗಾಗಲೇ ಜೈಲ್ನಲ್ಲಿದ್ದಾರೆ. ಸೊ ಇನ್ನೆರಡು ದಿನ ಜೈಲ್ನಲ್ಲೇ ಇರಬೇಕಾಗತ್ತೆ, ಬೇಲ್ ಅರ್ಜಿ ವಿಚಾರಣೆ ಇನ್ನೆರಡು ದಿನ ಆದ್ಮೇಲೆ ನಡೆಯುತ್ತೆ. ಬಟ್ ಅವರು ತೋರಿದಂತಹ ದುಂಡಾವರ್ತನೆ, ಕೆಲವೊಂದಿಷ್ಟು ವಿಡಿಯೋಗಳನ್ನ ನೀವು ಕೂಡ ನೋಡಿದ್ದೀರಾ. ಸೊ ಅದರಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಮಾಡಿದ್ದು. ನಮ್ಮ ಕಾಳಜಿ ಅಥವಾ ನಮ್ಮ ಆಶಯ ಇಷ್ಟೇ, ಒಬ್ರು ನಟರಾಗಿರೋರು ಸಮಾಜಕ್ಕೆ ಆದರ್ಶವಾಗಿರ್ಬೇಕು. ದುನಿಯಾ ವಿಜಯ್ ಅವರ ಕೇಸ್ನಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನಾವು ಹೇಳೋದೇ ಬೇಡ. ಆ ಒಂದು ವಿಡಿಯೋಸ್ ಇದೆಯಲ್ಲ, ಅದೇ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನ್ ಮಾಡಿದ್ರು, ಇವತ್ತು ಯಾಕೆ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಿ. ಬಟ್ ಆಕ್ಸಿಡೆಂಟ್ ವಿಚಾರದಲ್ಲಿ ಏನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ದರ್ಶನ್ ಅವರು ಬರ್ತಾ ಇದ್ದಂತಹ ಕಾರ್ ಆಕ್ಸಿಡೆಂಟ್ ಆಗಿದೆ, ಈಗ ದರ್ಶನ್ ಅವರು ಹಾಸ್ಪಿಟಲ್ ಇದ್ದಾರೆ, ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬಟ್ ಆದಷ್ಟು ಬೇಗ ಅವ್ರು ಬೇಗ ಗುಣಮುಖರಾಗಿ ಬರಲಿ ಅನ್ನೋದೇ ಒಂದು ನಮ್ಮ ಆಶಯ ಕೂಡ. ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ನಟರು ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ಕೊಡ್ಬೇಕು, ಅಥವಾ ಅವ್ರ ಜೀವನದಲ್ಲಿ ನಡೆದುಕೊಳ್ಳುವಂತಹ ರೀತಿಯನ್ನ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಸ್ಯಾಂಡಲ್ವುಡ್ ಅಂತ ಹೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಇವತ್ತಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶಗಳನ್ನ ಫಾಲೋ ಮಾಡುವಂತಹ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ? ಸೊ ಇಂತಹ ನಟರು ಅಂದ್ರೆ ಈಗ ದುನಿಯಾ ವಿಜಯ್ ಅವರ ಇನ್ಸಿಡೆಂಟ್ ಅನ್ನ ತಗೊಳ್ಳೋದಾದ್ರೆ, ಸೊ ಇಂತಹ ನಟನಿಂದ ಆದರ್ಶರಾಗುವ ಬೇಕಾಗಿರುವಂತಹ ಜನರಿಗೆ ಏನ್ ಮೆಸೇಜ್ ಹೋಗ್ತಾ ಇದೆ? ಇದು ಸರಿನಾ ಅವ್ರು ಮಾಡಿರೋದು? ಅಶೋಕ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಅಶೋಕ್ ಅವರೇ. ಮೇಡಮ್ ಹುಣಸೂರಿಂದ ಅಶೋಕ್ ಅಂತ. ಓಕೆ, ಹುಣಸೂರಿಂದ ಮಾತಾಡಿ ಅಶೋಕ್ ಅವರೇ. ಮೇಡಮ್ ಈಗ ಮಾದರಿ ಅಂತ ಹೇಳಿದ್ರೆ, ಮಾದರಿ ಇರ್ಬೇಕಂದ್ರೆ ಅದಕ್ಕೆ ತತ್ವಗಳು ಬೇಕು ಜೀವನದಲ್ಲಿ. ಓಕೆ, ಈಗ ಇವರು ಹೀರೋಗಳ ಅಂತ ಹೇಳಿ ಅವರು ತಮ್ಮ ಏನ್ ನಿಜ ಜೀವನದಲ್ಲಿ ಇದೆ ಅದೇ ರೀತಿಯಲ್ಲಿ ಈಗ ನಾವು ನೋಡಿದ ಹಾಗೆ ವೀರ ಪ್ರತಾಪ್ಗಳನ್ನ ತೋರಿಸ್ತಾ ಇದ್ದಾರೆ ಒಂದ್ ಕಡೆ ದುನಿಯಾ ಅವರು, ಇನ್ನೊಂದು ಕಡೆ ಈಗ ದರ್ಶನ್ ಅವರ ಪಾಪ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅಡ್ಮಿಟ್ ಆಗಿದ್ದಾರೆ, ಆಕ್ಸಿಡೆಂಟ್ ಇಂದ ಜೀವನ ಪಾರ ಆಯ್ತು ಅನ್ನುವಂಥದ್ದು ಸುದ್ದಿ, ಅದಕ್ಕೆ ಸಂತೋಷ ಪಡ್ತೀವಿ. ಆದ್ರೆ ಅವ್ರ ಆಕ್ಸಿಡೆಂಟ್ ಮಾಡಿದ ರೀತಿ ನೋಡಿದ್ರೆ ಓವರ್ ಸ್ಪೀಡ್ ಅಲ್ಲಿ ಕಾಣುತ್ತೆ ಕಣ್ಣಿಗೆ, ಅದರಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅವ್ರು ಓಡಿಸಿದ್ರ ಇಲ್ಲ ಡ್ರೈವರ್ ಓಡಿಸಿದ್ರ ಅನ್ನುವಂಥದ್ದು ಇನ್ನು ಅವ್ರು ಹೇಳ್ಕೋಬೇಕು, ಇಲ್ಲ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಹೌದು, ಆದ್ರೆ ಅಲ್ಲಿ ಓವರ್ ಸ್ಪೀಡ್ ಅನ್ನುವಂಥದ್ದು ಬಹಳ ಖಂಡಿತ ಅದ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಅವರ ಒಂದು ಜೀವಿತ ಶೈಲಿ ನೋಡಿದ್ರೆ 3 ಗಂಟೆ 2 ಗಂಟೆ 1 ಗಂಟೆ ಪಾರ್ಟಿ ಮಾಡಿ ಹೊರಗೆ ಬರುವಾಗ ಅದೊಂದು ಜೀವಿತ ಶೈಲಿ ಕೂಡ ಅದರಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕನ್ನುವಂಥದ್ದು ಇದರಲ್ಲಿ ವಿಷಯ. ಈಗ ಕೆಲವ್ರು ಅಂದ್ರು ನಿದ್ರೆ ಮಾಡಿ ಓಡಿಸ್ತಾ ಇರ್ತಾರೆ, ಅಂತ ಸ್ಥಿತಿಗೆ ಯಾಕೆ ಬರ್ಬೇಕು ಇವರು? ಹೌದು, ಬರಬಾರ್ದಿತ್ತು. ಆಮೇಲೆ ಈಗ ಗಾಯಗಳು ಮಾಡ್ಕೊಂಡಿದ್ದಾರೆ, ಅಕಸ್ಮಾತ್ ಯಾರ ಪ್ರಾಣ ಹೋದ್ರು ಅಮಾಯಕರ ಪ್ರಾಣ ಹೋಗಿದ್ರೆ ಇವರು ಗಾಡಿನ ಮೈಸೂರಿಂದ ತಗೊಂಡೋಗಿ ಬೆಂಗಳೂರಿಗೆ ಕಳಿಸ್ತಾ ಇದಾರೆ ಅನ್ನುವಂತ ವಿಷಯ ಕೂಡ ಗೊತ್ತಾಗ್ತಾ ಇದೆ. ಬೇರೆಯವ್ರ ಪ್ರಾಣ ಹೋಗಿದ್ರೆ ಇವರು ಹಾಗೇನೆ ಪ್ರಾಣ ಬೇರೆಯವರು ಆಕ್ಸಿಡೆಂಟ್ ಇಂದ ಆಯ್ತು ಅಂತ ಹೇಳಿ ಮುಚ್ಚಾಕ್ತಾ ಇದ್ರು ಇವ್ರು ಹಣ ಬಲದಿಂದ.
ಅದು ಮುಂದೆ ಆಗ್ಬೇಕಾದ ಸಾಧ್ಯತೆಗಳು. ಹಂಗಾಗಿ ಇವರು ಮಾದರಿ ತೋರಿಸಬೇಕಾದವರೇ ಇವತ್ತು ಅನ್ಯಾಯದ ದಾರಿ ಅಕ್ರಮದ ದಾರಿಗಳು ನಡೀತಾ ಇದ್ದಾರೆ. ಬಟ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಇವ್ರು ಬಂದು ಹೊರಗ್ ಬಂದು ತಪ್ಪು ಮಾಡ್ತೀವಿ, ಹೊರಗ್ ಬಂದು ನಮ್ಮ ತಪ್ಪನ್ನ ಹೆಂಗ್ ತಿದ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಇವರುಗಳಿಗೆ. ಹೌದು, ಹಂಗಾಗಿ ಇವರು ಭವಿಷ್ಯದಲ್ಲಿ ಅದನ್ನ ಹೇಗೆ ತಿದ್ದುಪ ಅವ್ರು ತಿದ್ದಿಕೊಂಡು ನಡೀತಾರೆ ಅನ್ನೋದು ಬಹಳ ಮುಖ್ಯ ಮೇಡಮ್. ಹಂಗಾಗಿ ಜನರು ಇವಾಗ್ಲೂ ಕೂಡ ಅವ್ರು ತಿದ್ದುಕೊಳ್ತಾರೆ ಅನ್ನೋದಕ್ಕೆ ಇದೆಲ್ಲ ಅವಸರಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಜನಗಳ ಮನ್ಸಿಗೆ, ಜನಗಳ ಭಾವನೆಗಳಿಗೆ ನಾಯಕರು ನಟರು ಅಂತ ಹೇಳಿದ್ರೆ ಬಹಳ ಗೌರವ ಬಹಳ ಅಭಿಮಾನ ಇರ್ತದೆ, ಖಂಡಿತವಾಗ್ಲೂ ಇರುತ್ತೆ. ಹಂಗಾಗಿ ಈಗ ಭವಿಷ್ಯದಲ್ಲಿ ಏನ್ ಮಾಡ್ತಾರೆ ಅವ್ರ ಮುಂದೆ ಒಂದು ಜನಗಳಿಗೆ ಸಾರುವ ಸಂದೇಶದಲ್ಲಿ ಅವ್ರ ಕ್ಷಮಾಪಣೆ ಕೇಳಿ ಈ ಘಟನೆಗಳು ನಮ್ಮಿಂದ ಆಗಿದ್ದು ನಿಜ. ಓಕೆ ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ನಾವು ಮಾಧ್ಯಮದವರಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಹೇಳೋದಿಷ್ಟೇನೆ, ಒಬ್ರು ನಾಯಕರಾಗಿ ಗುರುತಿಸ್ಕೊಂಡವರು ಅವರು ಜೀವನದಲ್ಲಿ ನಿಜ ಜೀವನದಲ್ಲಿ ಇರ್ಬೋದು ಅಥವಾ ಅವರು ಫಿಲ್ಮ್ ನಲ್ಲಿ ಮಾಡೋದಿರ್ಬೋದು. ಸೊ ಇದರಿಂದ ಅವರ ಅಭಿಮಾನಿಗಳಿಗೆ, ನಾವು ಕೂಡ ಅಭಿಮಾನಿಗಳೇ, ಅಭಿಮಾನಿಗಳಿಗೆ ಆದರ್ಶವಾಗಿರ್ಬೇಕು ಅನ್ನೋದು. ಆದಷ್ಟು ಬೇಗ ದರ್ಶನ್ ಅವರು ಕೂಡ ಬೇಗ ಗುಣಮುಖರಾಗ್ಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ನಿಮಗಾಗಿ ಕಾರ್ಯಕ್ರಮ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.